ಸರ್ವಲೋಕವನ್ನು ಉಂಟು ಮಾಡಿರುವಂತಹ ತಂದೆಯವರೇ ನಿಮಗೆ ವಂದನೆಗಳು ಸ್ತೋತ್ರಗಳು ತಂದೆ ನಿಮ್ಮ ವಾಕ್ಯವನ್ನು ಧ್ಯಾನಿಸುವಾಗ ನಿಮ್ಮ ಕೃಪೆಯನ್ನು ಸಹಾಯವನ್ನು ಅನುಗ್ರಹಿಸಿ ಕೇಳುವಂತ ನಿಮ್ಮ ಮಕ್ಕಳು ಎಚ್ಚರಿಕೆಯಿಂದ ಕೇಳುವುದಕ್ಕೆ ಎಲ್ಲರಿಗೂ ಒಳ್ಳೆಯ ಮನಸ್ಸನ್ನು ಒಳ್ಳೆಯ ಆಲೋಚನೆಯನ್ನು ದಯಪಾಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ದಿನಪ್ಪ ತಂದೆಯೇ ಆಮೇಲೆ ನಮ್ಮ ರಕ್ಷಕನು ಒಡೆಯನು ಪ್ರಪಂಚ ಮೋಕ್ಷ ಪ್ರದಾತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದೀನಿ ಪ್ರಿಯರಾದ ದೇವರ ಮಕ್ಕಳಿರೋ ಒಂದನೇ ಭಾಗದಲ್ಲಿ ಅನ್ಯಾಯದ ದನದ ಮೂಲಕ ಸ್ನೇಹಿತರನ್ನು ಸಂಪಾದಿಸಿಕೊಳ್ಳಿರಿ ಅಂದರೆ ಏನು ಎನ್ನುವಂಥ ಭಾಗವನ್ನು ಮಾತಾಡಿದ್ದೀನಿ ಇದು ಎರಡನೇ ಭಾಗ ಆ ಭಾಗದಲ್ಲಿ ಉಳಿದಿರುವಂಥ ಕೆಲವು ವಿಷಯಗಳನ್ನು ವಾಕ್ಯದ ಮೂಲಕ ತಿಳಿದುಕೊಳ್ಳೋಣ ಮೊದಲನೇದಾಗಿ ವಾಕ್ಯವನ್ನು ಓದಿಕೊಂಡು ಅದರಲ್ಲಿ ಬರೆಯಲ್ಪಟ್ಟಿರುವಂಥ ಸಂಗತಿಗಳನ್ನು ಆಲೋಚನೆ ಮಾಡೋಣ ಪ್ರಿಯರೇ ಲೋಕನು ಬರ್ಧಿಸುವ ಸುವಾರ್ತೆ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನದಿಂದ ಹದಿಮೂರನೇ ವಚನ ತನಕ ಮತ್ತೊಂದು ಸಾರಿ ಓದೋಣ ಅನ್ಯಾಯದ ದನದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ ಸ್ವಲ್ಪವಾದದರಲ್ಲಿ ನಂಬಿಗಸ್ತನಾದವನು ಬಹಳವಾದದರಲ್ಲಿಯೂ ನಂಬಿಗಸ್ತನಾಗುವನು ಸ್ವಲ್ಪವಾದದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು ಹೀಗಿರುವುದರಿಂದ ಅನ್ಯಾಯದ ದನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ದನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದ್ದನ್ನು ನಿಮಗೆ ಯಾರು ಕೊಟ್ಟಾರು ಯಾವ ಹಾಳಾದರೂ ಇಬ್ಬರೂ ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾಸ್ತಾರ ಮಾಡುವನು ನೀವು ದೇವರನ್ನು ದನವನ್ನು ಕೂಡ ಸೇವಿಸಲಾರಿರಿ ಮೊದಲನೇ ಭಾಗದಲ್ಲಿ ಈ ಅನ್ಯಾಯದ ದನವನ್ನು ಕುರಿತು ಮಾತಾಡಿದ್ದೀನಿ ಅನ್ಯಾಯದ ದನವನ್ನು ಕುರಿತು ಪ್ರಿಯರಾದ ದೇವರ ಮಕ್ಕಳಿರಿ ಎಲ್ಲರೂ ಕೂಡ ಗಮನಿಸಿರಿ ಈ ಅನ್ಯಾಯದ ದನವು ಏನು ಅಂದರೆ ಸೈತಾನನ ಮೂಲಕ ಅದು ಬಂದಿದೆ ಈ ದನವು ಇದೆ ನೋಡಿ ಅಂದರೆ ಹಣವು ಇದು ಯಾರ ಆಲೋಚನೆ ಅಂತಂದರೆ ಸೈತಾನನ ಆಲೋಚನೆ ಸೈತಾನನು ಯಾರು ಅಂತ ನೋಡುವಾಗ ಅಧರ್ಮ ಸ್ವರೂಪನು ಅನ್ಯಾಯಗಾರನು ಇದಕ್ಕೆ ಯಜಮಾನ ಏನ್ರಿ ಹಣಕ್ಕೆ ಯಜಮಾನನು ಅನ್ಯಾಯಗಾರನು ಈ ಭೌತಿಕವಾದಂಥ ಲೌಕಿಕವಾದಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ಒಂದು ದನವು ಹಣವು ಪ್ರಿಯರೇ ಚೆನ್ನಾಗಿ ಗಮನಿಸಬೇಕು ಕೆಳಗಡೆ ಒಂದು ಅದ್ಭುತವಾದಂಥ ಮಾತನ್ನು ಹೇಳಿದ್ದಾನೆ ಯೇಸುಸ್ವಾಮಿ ಈ ಹಣವನ್ನು ಕೈ ಬಿಟ್ಟು ಹೋದಾಗ ಹಣವನ್ನು ಕೈ ಬಿಟ್ಟು ಹೋದಾಗ ನಿತ್ಯವಾದಂಥ ವಾಸಸ್ಥಾನದಲ್ಲಿ ಅವರು ಸೇರಿಸಿಕೊಳ್ಳುವರು ಎನ್ನುವಂಥದ್ದು ಇರುತ್ತೆ ನಿತ್ಯವಾದ ವಾಸಸ್ಥಾನದಲ್ಲಿ ಅಂದರೆ ಅನ್ಯಾಯದಿಂದ ಬಂದಿರುವಂಥ ಹಣದ ಮೂಲಕ ದನದ ಮೂಲಕ ಸ್ನೇಹಿತರನ್ನು ಸಂಪಾದಿಸಿಕೊಂಡ್ರೆ ಆ ಅನ್ಯಾಯದ ದನದ ಮೂಲಕ ಸ್ನೇಹಿತರನ್ನು ಸಂಪಾದಿಸಿಕೊಂಡ್ರೆ ಆ ಹಣವು ನಿಮ್ಮ ಕೈ ಬಿಟ್ಟು ಹೋದಾಗ ಹಣವು ಕೈ ಬಿಟ್ಟು ಹೋದಾಗ ಅವರು ತಮ್ಮ ಮನೆಯಲ್ಲಿ ಅಂದರೆ ನಿತ್ಯವಾದ ಮನೆಯಲ್ಲಿ ನಿತ್ಯವಾದ ನಿವಾಸ ಸ್ಥಾನದಲ್ಲಿ ಸೇರಿಸಿಕೊಳ್ಳುವರು ಎನ್ನುವಂಥದ್ದು ಇರುತ್ತೆ ಕೆಳಗಡೆ ಮಾತನ್ನು ನೋಡುವಾಗ ನಿತ್ಯವಾದಂಥ ನಿವಾಸ ಸ್ಥಾನದಲ್ಲಿ ವಾಸಸ್ಥಾನದಲ್ಲಿ ಎಲ್ಲಿರುತ್ತೆ ಅಂದರೆ ಕೆಳಗಡೆ ಮಾತು ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಶಾಶ್ವತವಾದಂಥ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಯಾವುದು ಕೈ ಬಿಟ್ಟು ಹೋದಾಗ ಅನ್ಯಾಯದ ಹಣವು ಅಂದರೆ ಸೈತಾನನ ಮೂಲಕ ಉತ್ಪತ್ತಿಯಾಗಿರುವಂಥ ಈ ಹಣ ನಮ್ಮ ಕೈಯಲ್ಲಿರುವಂಥದ್ದು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದರೂ ಅದು ಯಾರ ಮೂಲಕ ಅದು ಉತ್ಪತ್ತಿಯಾಗಿದೆ ಅಂದರೆ ಸೈತಾನನ ಮೂಲಕ ಈ ಒಂದು ಪ್ರಿಯರಾದ ದೇವರ ಮಕ್ಕಳಿರ ಅವನ ಆಲೋಚನೆಯಿಂದ ಕಳೆದ ವಾರದಲ್ಲಿ ಮೊದಲನೇ ಭಾಗದಲ್ಲಿ ಮಾತನಾಡಿದ್ದೀನಿ ಮನುಷ್ಯರು ಅದನ್ನು ತಯಾರು ಮಾಡಿಕೊಂಡಿರುವಂಥದ್ದು ಮನುಷ್ಯರು ದೇವರು ಮಾಡಿ ಅಂತ ಹೇಳಿಲ್ಲ ಈ ರೀತಿ ಹಣವನ್ನು ಅಂದರೆ ಈ ರೀತಿ ಮನುಷ್ಯರ ಚಿತ್ರವನ್ನು ಅಥವಾ ಪಶುಗಳು ಪಕ್ಷಿಗಳು ಚಿತ್ರವನ್ನು ಹಾಕಿ ಹಣವನ್ನು ತಯಾರು ಮಾಡಿಕೊಡ್ರಿ ಅಂತಂದು ದೇವರಿರಲಿಲ್ಲ ಯಾರ ಮೂಲಕ ಈ ಆಲೋಚನೆ ಬಂದಿದೆ ಮನುಷ್ಯರಿಗೆ ಅಂತಂದರೆ ಅಪವಾದಿಯ ಮೂಲಕ ದುರಾತ್ಮನೂ ಇದ್ದಾನೆ ಸೈತಾನನು ಅವನ ಮೂಲಕ ಬಂದಿರುವಂಥದ್ದು ಈ ಹಣವು ಈ ಹಣಕ್ಕೆ ಎಷ್ಟು ಪ್ರಾಧಾನ್ಯತೆ ಈ ಸಮಾಜದಲ್ಲಿ ಇದೆ ಅಂತ ನೋಡುವಾಗ ಹಣದಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿ ಇರ್ತಾರೆ ಹಣದಗೋಸ್ಕರ ಏನಾದರೂ ಮಾಡೋದಕ್ಕೆ ರೆಡಿ ಏನು ಬೇಕಾದರೂ ಮಾಡ್ತಾರೆ ದೇವರನ್ನು ಬಿಡ್ತಾರೆ ದೇವರಿಂದ ದೂರವಾಗ್ತಾರೆ ಇಲ್ಲ ಮನುಷ್ಯರನ್ನು ಇನ್ನೊಬ್ಬನನ್ನು ಕೊಂದಾಕ್ತಾರೆ ಇಲ್ಲ ತಮ್ಮನ್ನು ಕೊಂದಾಕು ಅಂದರೆ ಕುಂದಾಕ್ತಾರೆ ಅಣ್ಣನನ್ನು ಕೊಂದಾಕಂದ್ರೆ ಕುಂದಾಕ್ತಾರೆ ಇಲ್ಲ ಹಣದಗೋಸ್ಕರ ಏನು ಮಾಡಿ ಅಂತಂದ್ರೂ ಹಣದಗೋಸ್ಕರ ಏನಾದರೂ ಮಾಡೋದಕ್ಕೆ ಕೆಲವರು ರೆಡಿ ಇರ್ತಾರೆ ನೋಡಿ ಎಷ್ಟು ಗಲಾಟೆಗಳು ಈ ಸಮಾಜದಲ್ಲಿ ಅನೇಕ ಗಲಾಟೆಗಳು ಅನೇಕ ಹೋರಾಟಗಳು ಅನೇಕ ಯುದ್ಧಗಳು ಕಾದಾಟಗಳು ನಡೆಯೋದಕ್ಕೆ ಇದು ಕೂಡ ಒಂದು ಕಾರಣ ಈ ಸಮಾಜದಲ್ಲಿ ಇದರಿಂದ ಇರುವಂಥ ಕಾರಣಗಳು ಕೊನೆಯದಾಗಿ ಭಕ್ತರು ಕೂಡ ಭಕ್ತರು ದೇವರು ಭಕ್ತರು ಎಂದು ಹೇಳಿಕೊಳ್ಳುವಂಥ ಎಷ್ಟೋ ಮಂದಿ ಇದ್ದಾರೆ ಎಲ್ಲರೂ ಭಕ್ತರಂದರೆ ಈ ಭೂಮಿಯ ಮೇಲೆ ಎಲ್ಲ ಭಕ್ತರು ಭಕ್ತರಂದರೆ ಮೂಢ ನಂಬಿಕೆಯಲ್ಲಿ ಇದ್ದಂಥವರು ಇದ್ದಾರೆ ನಿಜವಾದ ನಂಬಿಕೆಯಲ್ಲಿ ಇದ್ದಂಥವರು ಕೂಡ ಇದ್ದಾರೆ ನಿಜವಾದ ನಂಬಿಕೆ ಅಂದರೆ ದೇವರನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನನ್ನು ತಿಳಿದುಕೊಂಡಿರುವಂಥ ಭಕ್ತರು ಮೂಢ ಭಕ್ತಿ ಅಂದರೆ ಅದಕ್ಕೆ ಆಧಾರಗಳು ಇರೋದಿಲ್ಲ ಏನೋ ನಂಬಬೇಕಂದ್ರೆ ನಂಬ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಮನುಷ್ಯರ ಪದ್ಧತಿಗಳನ್ನು ಆಚರಣೆ ಮಾಡ್ತಾ ಇರ್ತಾರೆ ತಮಗೆ ಇಷ್ಟ ಬಂದ ಹಾಗೆ ಏನೋ ಸ್ವಲ್ಪ ಭಕ್ತಿ ಈ ಲೋಕದಲ್ಲಿ ಏನಾದರೂ ಪಡ್ಕೊಳ್ತೀವಿ ಏನಾದರೂ ಪಡ್ಕೊಳ್ಳೋದಕ್ಕೆ ನಂಬಿರೋರಿದ್ದಾರೆ ದೇವರನ್ನು ನಂಬಿಕೊಂಡ್ರೆ ಏನಾದರೂ ಆಗುತ್ತೆ ಅಂತ ಅದು ಮೂಢ ಮೂಢಭಕ್ತಿ ಅದು ಮೂಢನಂಬಿಕೆ ಅದು ಮೂಢನಂಬಿಕೆಗಳು ಪ್ರಪಂಚ ದೇಶದಲ್ಲಿ ತುಂಬ ಇದೆ ಮೂಢನಂಬಿಕೆಗಳು ಪ್ರಪಂಚ ದೇಶದಲ್ಲಿ ತುಂಬಿ ತುಳುಕ್ತಾ ಇದೆ ಅದನ್ನು ಸರಿ ಮಾಡುವಂಥ ನಾಯಕರು ಅರಸರು ಮೇಧಾವಿಗಳು ಪಂಡಿತರು ಯಾರೂ ಇಲ್ಲ ಎಲ್ಲರೂ ಸ್ವಾರ್ಥನೇ ಯಾರು ಯಾವ ರೀತಿ ಅಂದ್ರೆ ಜನ ಯಾವ ರೀತಿ ಸತ್ತೋದ್ರು ಯಾವ ರೀತಿ ಆಳಾದ್ರು ಯಾವ ರೀತಿ ನಾಶವಾದರು ನಮಗೆ ಬೇಕಾಗಿಲ್ಲ ನಾ ಒಟ್ಟಿನಲ್ಲಿ ಅಧಿಕಾರದಲ್ಲಿ ಇದ್ರೆ ಸಾಕು ಅಂತ ಉದ್ದೇಶದಲ್ಲಿ ಪರಿಪಾಲನೆಗಳು ನಡೀತಾ ಇವೆ ಆದ್ರೂ ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತನೂ ನೊಂದುಕೊಳ್ತಾ ಇದ್ದಾನೆ ಬಾಧೆ ಪಡ್ತಾ ಇದ್ದಾನೆ ದುಃಖ ಪಡ್ತಾ ಇದ್ದಾನೆ ಎನ್ನುವಂಥದ್ದು ಯಾರಿಗೂ ಅರ್ಥ ಆಗ್ತಾ ಇಲ್ಲ ಸೃಷ್ಟಿಕರ್ತ ಆತನೇ ತಂದೆಯಾದ ಪರಮಾತ್ಮನು ಆ ತಂದೆಯಾದ ಪರಮಾತ್ಮನ ಮನಸ್ಸನ್ನು ತಿಳಿದುಕೊಂಡು ಈ ಲೋಕದಲ್ಲಿ ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸಬೇಕಾಗಿದೆ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ನಾನು ನಿಮಗೆ ಹೇಳುತ್ತೇನೆ ಯೇಸು ಕ್ರಿಸ್ತನ ಹೇಳಿದ್ದಾನೆ ಅದು ಅಂದರೆ ಈ ಭೂಲೋಕದಲ್ಲಿ ನಾವು ಸಂಪಾದನೆ ಮಾಡಿಕೊಂಡಿರುವಂಥ ಹಣವನ್ನು ಬಿಟ್ಟು ಹೋದಾಗ ಅದನ್ನೇ ಹೇಳ್ತಾ ಇದ್ದಾನೆ ಯಾರು ಒಬ್ಬ ಸ್ನೇಹಿತರನ್ನು ನೀವು ಸಂಪಾದನೆ ಮಾಡಿಕೊಂಡಿದ್ದೀರಲ್ಲ ಒಬ್ಬ ಸ್ನೇಹಿತರನ್ನು ಸಂಪಾದನೆ ಅಂದರೆ ಸ್ನೇಹಿತರನ್ನು ಸಂಪಾದನೆ ಮಾಡ್ಕೊಂಡಿದ್ದೀರಾ ಸಂಪಾದನೆ ಮಾಡಿಕೊಂಡಿರುವಂಥ ಈ ಸ್ನೇಹಿತರ ಮೂಲಕ ಏನಾಗುತ್ತೆ ಅಂದರೆ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ದಾನೆ ಅಂದರೆ ಅವರು ತಮ್ಮ ನಿತ್ಯವಾದಂಥ ವಾಸಸ್ಥಾನದಲ್ಲಿ ನಿತ್ಯವಾದಂಥ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಅನ್ಯಾಯದ ದನದ ಮೂಲಕ ಸ್ನೇಹಿತರನ್ನು ನೀವು ಪಡೆದುಕೊಂಡ್ರೆ ಆ ಹಣವು ನಿಮ್ಮ ಕೈ ಬಿಟ್ಟೋದಾಗ ಅವರು ನಿತ್ಯವಾದಂಥ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಅಂತ ಚೆನ್ನಾಗಿ ಗಮನಿಸಿರಿ ಈ ಮಾನವ ಸಮಾಜದಲ್ಲಿ ಒಬ್ಬ ಮನುಷ್ಯನ ಮೂಲಕ ಒಳ್ಳೆಯದಾದಾಗ ಅಥವಾ ಹಣವನ್ನು ಕೊಟ್ಟು ಆ ಮನುಷ್ಯನಿಗೆ ಒಳ್ಳೆ ರೀತಿಯಲ್ಲಿ ನೋಡಿಕೊಂಡಾಗ ಆ ಮನುಷ್ಯನು ಪಡೆದ ನಂತರ ಪಡ್ತಾನೆ ಕಷ್ಟದಲ್ಲಿ ಇದ್ದಂಥ ನನ್ನನ್ನು ಅಯ್ಯ ನೀವು ಕಾಪಾಡಿದ್ದೀರಾ ನನಗೆ ಸಹಾಯ ಮಾಡಿದ್ದೀರಾ ಅಂತ ಒಬ್ಬ ಸಹೋದರನು ಒಬ್ಬ ಸ್ನೇಹಿತನು ಯಾರೋ ಒಬ್ಬರು ಆಗಿರ್ಬೋದು ಆ ಮನುಷ್ಯನು ಹೊಗಳ್ತಾನೆ ಸಂತೋಷ ಪಡ್ತಾನೆ ತನ್ನ ಕೆಲಸದಲ್ಲಿ ತಾನಿರುತ್ತಾನೆ ಆದರೆ ಕೊಟ್ಟಿರುವಂಥ ಈ ವ್ಯಕ್ತಿ ಒಬ್ಬ ಮನುಷ್ಯನಿಗೆ ಹಣದ ಸಹಾಯವನ್ನು ಮಾಡಿರುವಂಥ ವ್ಯಕ್ತಿ ಹಣದ ಸಹಾಯ ಮಾಡಿರೋಂಥ ವ್ಯಕ್ತಿಗೆ ಒಂದು ವೇಳೆ ಕಷ್ಟ ಬಂತು ಅಂತ ತಿಳ್ಕೊಳ್ಳಿ ಅರ್ಥ ಆಗುತ್ತೆ ಹಣದ ಸಹಾಯವನ್ನು ಮಾಡಿರುವಂಥ ವ್ಯಕ್ತಿ ಆ ವ್ಯಕ್ತಿಗೆ ಕಷ್ಟ ಬಂದಾಗ ಹಣವನ್ನು ಪಡ್ಕೊಂಡಿರುವಂಥ ಈ ವ್ಯಕ್ತಿ ಏನಾದರೂ ಸೇರಿಸ್ಕೊಳ್ತಾನ ಅಂತ ಈ ಸಮಾಜದಲ್ಲಿ ನೋಡುವಾಗ ಯಾರು ಸೇರಿಸ್ಕೊಳ್ಳೋರು ಯಾರಿದ್ದಾರೆ ಏನ್ರಿ ಪ್ರಿಯರಾದ ದೇವ್ರ ಮಕ್ಕಳಿರೋ ಚೆನ್ನಾಗಿ ಆಲೋಚನೆ ಮಾಡಿದ್ರೆ ಹಣ ಇದ್ದಾಗ ಸಂಪತ್ತು ಇದ್ದಾಗ ಅಧಿಕಾರದಲ್ಲಿ ಇದ್ದಾಗ ಎಲ್ಲರೂ ಪ್ರೀತಿಸ್ತಾರೆ ಈ ಮಾನವ ಸಮಾಜದಲ್ಲಿ ನೋಡಿ ಗಮನಿಸ್ರಿ ಹಣ ಇರಬೇಕು ಸಂಪಾದನೆ ಇರಬೇಕು ಅಧಿಕಾರದಲ್ಲಿರಬೇಕು ಅವಾಗ ನಿಮ್ಮನ್ನು ಎಲ್ಲರೂ ಪ್ರೀತಿಸ್ತಾರೆ ಹಣ ಇಲ್ಲಂದ್ರೆ ಯಾರು ನಮ್ಮನ್ನು ಪ್ರೀತಿಸೋದಿಲ್ಲ ರೀ ಅಧಿಕಾರದಲ್ಲಿರಬೇಕು ಹಣ ಇರಬೇಕು ಆಸ್ತಿ ಇರಬೇಕು ಆಗ ಎಲ್ಲರೂ ನಮ್ಮನ್ನು ಪ್ರೀತಿಸ್ತಾರೆ ನಿನ್ನನ್ನಾಗಿರ್ಬೋದು ನನ್ನನ್ನಾಗಿರ್ಬೋದು ಎಲ್ಲರೂ ಪ್ರೀತಿಸ್ತಾರೆ ಅದೇ ಹಣ ಬಿಟ್ಟೋದ ನಂತರ ಯಾರು ಹತ್ತಿರಕ್ಕೆ ಕರ್ಕೊಳ್ತಾರೆ ಈ ಸಮಾಜದಲ್ಲಿ ಒಬ್ಬ ಹಣ್ಣನು ತಮ್ಮನನ್ನು ಹತ್ತಿರಕ್ಕೆ ಕರ್ಕೊಳ್ತಾನ ಒಬ್ಬ ಹಣ್ಣನು ತನ್ನ ತಮ್ಮನನ್ನು ತನ್ನ ತಮ್ಮನ ಮೂಲಕ ತನ್ನ ತಮ್ಮನ ಮೂಲಕ ಹಣದ ಸಹಾಯವನ್ನು ಪಡೆದಿರುವಂಥ ಅಣ್ಣನು ತನ್ನ ತಮ್ಮನನ್ನು ಕರ್ಕೊಳ್ತಾನ ಇಲ್ಲ ತಮ್ಮನು ಅಣ್ಣನನ್ನು ಹತ್ತಿರಕ್ಕೆ ಕರ್ಕೊಳ್ತಾನ ಸೇರಿಸ್ಕೊಳ್ತಾನ ಇಲ್ಲ ಬಂಧು ಮಿತ್ರರಲ್ಲಿ ಯಾರಾದರೂ ಸೇರಿಸ್ಕೊಳ್ತಾರಂತ ನೋಡುವಾಗ ಹಣ ಇದ್ದಾಗ ಎಲ್ಲರೂ ಸೇರಿಸ್ಕೊಳ್ತಾರೆ ಹಣ ದೂರವಾದಾಗ ಆಸ್ತಿ ದೂರವಾದಾಗ ಯಾರು ಸೇರಿಸಿಕೊಳ್ಳೋರು ಯಾರಿದ್ದಾರೆ ಈ ಸಮಾಜದಲ್ಲಿ ಯೇಸು ಸ್ವಾಮಿ ನೋಡಿದ್ರೆ ಸೇರಿಸಿಕೊಳ್ಳುವರು ಅವರು ಅಂತ ಹೇಳಿದ್ದಾರೆ ನಿತ್ಯವಾದ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರಂತೆ ಯೇಸು ಸ್ವಾಮಿ ಹೇಳಿದ್ದಾರೆ ಈ ಮಾನವ ಸಮಾಜದಲ್ಲಿ ಯಾರು ಸೇರಿಸಿಕೊಳ್ಳುವವರು ಯಾರಿದ್ದಾರೆ ಹೋಗ್ಲಿ ಭಕ್ತರು ಎಂದು ಕರೆಯಲ್ಪಡುತ್ತಿರುವಂತ ಕ್ರೈಸ್ತರು ಸೇರಿಸಿಕೊಳ್ಳುವಂತ ದೊಡ್ಡ ಮನಸ್ಸುಳ್ಳವರು ಇದ್ದಾರಾ ಹಣ ಇದ್ದಾಗ ಬಳಸಿಕೊಳ್ಳೋರಿದ್ದಾರೆ ಹಣವು ಇದ್ದಾಗ ಬಳಸಿಕೊಳ್ಳೋರಿದ್ದಾರೆ ಆಸ್ತಿ ಎಲ್ಲ ಹೋದ ನಂತರ ಆ ಮನುಷ್ಯನನ್ನು ಹತ್ತಿರಕ್ಕೆ ಕರೆದುಕೊಂಡು ತಮ್ಮ ವಾಸಸ್ಥಾನಗಳಲ್ಲಿ ಸೇರ್ಚಿಕೊಳ್ಳುವಂಥ ಭಕ್ತರು ಈ ಸಮಾಜದಲ್ಲಿ ಇದ್ದಾರಂತೂ ನೋಡುವಾಗ ಕಾಣ್ತಾ ಇಲ್ಲ ರೀ ಎಲ್ಲಿದ್ದಾರೆ ತೋರಿಸ್ತೀರಾ ಯಾರೋ ಒಬ್ಬರು ಸ್ನೇಹಿತರು ಲಕ್ಷಕ್ಕೆ ಒಬ್ಬರು ಕೋಟಿಗೆ ಒಬ್ಬರು ಇಲ್ಲ ಸಾವಿರಕ್ಕೆ ಒಬ್ಬರು ಮಾತ್ರ ಕಾಣ್ತಾರೆ ಅದು ಕೂಡ ಸ್ವಲ್ಪ ದಿನ ಮಾತ್ರ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಮಾತ್ರ ಹತ್ತಿರ ಇಟ್ಕೊಳ್ತಾರೆ ಏನ್ರಿ ಸಾಯೋತನಕ ಯಾರು ಕೂಡ ಸಾಯೋತನಕ ಯಾರು ಕೂಡ ತನ್ನ ಸ್ನೇಹಿತರನ್ನು ಇಲ್ಲ ತನ್ನ ಸಹೋದರನನ್ನು ಸೇರಿಸಿಕೊಳ್ಳೋರು ಯಾರಾದರೂ ಇದ್ದಾರಂತ ನೋಡುವಾಗ ಬಹಳ ಕಡಿಮೆ ಲಕ್ಷಕ್ಕೊಬ್ಬರು ಕೋಟಿಗೊಬ್ಬರು ಇಲ್ಲ ಸಾವಿರಕ್ಕೊಬ್ಬರು ಹಣ ಇದ್ದಾಗ ಎಲ್ಲರೂ ಬಳಸ್ಕೊಳ್ಳೋರಿದ್ದಾರೆ ಇದ್ದಾರೆ ಈ ಮಾನವ ಸಮಾಜದಲ್ಲಿ ಕೊನೆಯದಾಗಿ ತಂದೆ ತಾಯಿಂದ್ರು ಕೂಡ ಹಣ ಇದ್ದಾಗ ಪ್ರೀತಿ ಮಾಡ್ತಾರೆ ಹಣ ಬಿಟ್ಟು ಹೋದಾಗ ಆಸ್ತಿ ಸಂಪತ್ತು ಎಲ್ಲ ಹೋದಾಗ ಒಂದು ಕೀಳವಾಗಿ ನೋಡುವಂಥ ಮಕ್ಕಳಿದ್ದಾರೆ ಕೀಳವಾಗಿ ನೋಡುವಂಥ ಮಕ್ಕಳು ತಂದೆ ತಾಯಿಗಳನ್ನು ಅಂಥ ಮಕ್ಕಳು ಕೂಡ ಇದ್ದಾರೆ ಪ್ರಿಯರೇ ಈ ಮಾನವ ಸಮಾಜದಲ್ಲಿ ನೋಡುವಾಗ ಏನ್ರಿ ವಿಭೇದಗಳು ಕಾಣ್ತಾ ಇದೆ ವಿಭೇದಗಳು ಭೇದಗಳು ದೇವರು ಹೇಳಿರುವಂಥ ಮಾತಿನ ಪ್ರಕಾರ ಈ ಸಮಾಜದಲ್ಲಿ ಕಾಣ್ತಾ ಇಲ್ಲ ಮತ್ತೆ ಯೇಸು ಕ್ರಿಸ್ತನ್ ಹೇಳಿರುವಂಥ ಮಾತು ಸುಳ್ಳ ಅದು ಎಂದಿಗೂ ಸುಳ್ಳಲ್ಲ ದೇವರ ಮಾತು ನಮ್ಗೆ ಅರ್ಥ ಆಗ್ಬೇಕಾದ್ರೆ ನಾವು ದೇವರ ಆಲೋಚನೆಯಲ್ಲಿ ಹೋಗ್ಬೇಕೆ ವಿನಃ ನಮ್ಮ ಆಲೋಚನೆದ ಪ್ರಕಾರ ನಾವು ಆಲೋಚನೆ ಮಾಡಕೂಡ್ದು ನಮ್ಮ ಆಲೋಚನೆ ಏನಂದರೆ ಲೌಕಿಕವಾದಂಥ ಆಲೋಚನೆ ಭೌತಿಕವಾದಂಥ ಆಲೋಚನೆ ಏನೇ ಆಲೋಚನೆ ಇದ್ರೂ ದೇವರ ಬಳಿಗೆ ಬಂದ್ರೂ ಪ್ರಾರ್ಥನೆಗೆ ಹೋದ್ರೂ ಏನೇ ಕಾರ್ಯಕ್ರಮ ಮಾಡಿದ್ರೂ ಭೌತಿಕವಾದಂಥ ಆಲೋಚನೆಯಿಂದ ನಾವು ಮಾಡ್ತಾ ಇರ್ತೀವಿ ಸಭೆಗಳಲ್ಲಾಗಿರ್ಬೋದು ಕೂಟದಲ್ಲಿ ಪ್ರಾರ್ಥನೆಯಲ್ಲಿ ನೋಡಿ ಎಲ್ಲನ ಗಮನಿಸಿರಿ ನಾವು ಏನಾಗಿದ್ದೀವಿ ಅಂದರೆ ಕೆಟ್ಟೋಗಿದ್ದೀವಿ ನಾವು ದೇವರಲ್ಲಿ ಹೋಗ್ತಾ ಇಲ್ಲ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ದೇವರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವವರು ಯಾರು ದೇವರ ಮನಸ್ಸು ಅರ್ಥ ಮಾಡಿಕೊಳ್ಬೇಕು ಏನ್ರಿ ಲೋಕದಲ್ಲಿ ಇರುವಂಥವರು ಕೂಡ ಒಂದು ರೀತಿಯಲ್ಲಿ ಹಣ ಇದ್ರೆ ಸಂಪತ್ತು ಇದ್ರೆ ಐಶ್ವರ್ಯ ಇದ್ದಾಗ ಅಂಥವ್ರನ್ನ ಪ್ರೀತಿಸ್ತಾರೆ ಏನ್ರಿ ಪ್ರೇಮಿಸ್ತಾರೆ ಹತ್ತಿರಕ್ಕೆ ಕರ್ಕೊಳ್ತಾರೆ ನಮ್ಮವ್ರಂತ ಹೇಳ್ಕೊಳ್ತಾರೆ ಅದೇ ಆಸ್ತಿ ಪಾಸ್ತಿ ಎಲ್ಲ ನಾಶವಾದಾಗ ನಷ್ಟವಾದಾಗ ಏನ್ರಿ ಯಾರು ಕೂಡ ಹತ್ತಿರಕ್ಕೆ ಕರ್ಕೊಳ್ಳೋರು ಯಾರು ಇಲ್ಲ ರೀ ಒಂದು ಕಾಲದಲ್ಲಿ ಯೋವನ ಚರಿತ್ರೆಯನ್ನು ನೋಡಿ ಆಸ್ತಿ ಎಲ್ಲ ಸರ್ವನಾಶವಾದಾಗ ಯೋಬು ಸ್ನೇಹಿತರು ಬಂದು ಏನಾದರೂ ತಮ್ಮ ಮನೆಗೆ ಒಳಗಡೆ ಸೇರಿಸ್ಕೊಂಡ್ರ ಹೋದ್ರೂ ಆಗಲಿ ಪರವಾಗಿಲ್ಲ ಬಾಪಾ ನಾವು ಇದ್ದೀವಿ ಭಯಪಡಬೇಡ ಅಂತ ಏನಾದರೂ ಹೇಳಿದ್ರ ಇಲ್ಲ ರೀ ಯಾವ ರೀತಿ ಇದ್ದಾರಂತೂ ನೋಡುವಾಗ ಯಾರ ಸ್ವಾರ್ಥ ಅವ್ರದ್ದು ಯಾರ ಚಿಂತನೆ ಅವ್ರದ್ದು ಯಾರ ಉದ್ದೇಶಗಳು ಅವ್ರದ್ದು ನಾವೆಲ್ಲರೂ ದೇವರ ಉದ್ದೇಶಗಳಲ್ಲಿ ಹೋಗ್ಬೇಕು ದೇವರ ಆಲೋಚನೆಗಳಲ್ಲಿ ಹೋಗ್ಬೇಕು ನಾವೆಲ್ಲರೂ ದೇವರ ಆಲೋಚನೆಯಲ್ಲಿ ಹೋದರೆ ಅವಾಗ ನಮ್ಗೆ ಅರ್ಥ ಆಗುತ್ತೆ ದೇವರ ಆಲೋಚನೆಯಲ್ಲಿ ಹೋದರೆ ಅರ್ಥ ಆಗುತ್ತೆ ರೀ ಅದೇ ಬೈಬಲ್ ಗ್ರಂಥದಲ್ಲಿ ಹೋಗ್ಬೇಕಾಗುತ್ತೆ ನಾವು ಆಲೋಚನೆ ಮಾಡಬೇಕಾಗುತ್ತೆ ದೇವರ ಗ್ರಂಥವನ್ನು ಓದಿ ಪ್ರಿಯರಾದ ದೇವರ ಮಕ್ಕಳಿರ ಕಥೆಗಳು ಬೇಡ ಈ ಕೊನೆ ದಿನಗಳಲ್ಲಿ ಕತೆಗಳು ಹೇಳಿ 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 ಎಲ್ಲರೂ ಸರ್ವನಾಶ ಆಗಿಬಿಟ್ಟಿದ್ದಾರೆ ಈ ಕೊನೆ ದಿನಗಳಲ್ಲಿ ಇರುವಂಥ ನಾವು ಬೈಬಲನ್ನು ಓದೋಣ ಬೈಬಲನ್ನು ಓದೋಣ ಬೈಬಲನ್ನು ಪಾಲಿಸೋಣ ಬೈಬಲನ್ನು ಧ್ಯಾನಿಸೋಣ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ದೇವರ ಪ್ರೀತಿಯನ್ನು ಧೈರ್ಯದಿಂದ ಸಾರೋಣ ಆ ರೀತಿ ಸಾರಬೇಕಾದ್ರೆ ಖಂಡಿತವಾಗಿ ದೇವರ ಮನಸ್ಸು ನಿಮ್ಗೆ ಅರ್ಥ ಆಗಬೇಕು ದೇವರ ಮನಸ್ಸು ಅರ್ಥ ಆಗಬೇಕು ಪ್ರಿಯರೇ ಏನ್ರಿ ಒಂದ್ ವೇಳೆ ಯಾರಾದರೂ ಸೇರಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳಿ ಈ ಲೋಕದಲ್ಲಿ ಯಾರಾದರೂ ಮನೇಲಿ ಸೇರಿಸ್ಕೊಂಡಿದ್ದಾರೆ ಅಂತ ತಿಳ್ಕೊಡ್ರಿ ಈ ಲೋಕ ಏನಾದರೂ ಶಾಶ್ವತವಾಗಿ ಇರುತ್ತಾ ಅಂತ ನೋಡುವಾಗ ಈ ಲೋಕನೇ ಇರೋದಿಲ್ಲ ಮನುಷ್ಯನ ಜೀವಿತ ಕಾಲ ಅಂತ ನೋಡುವಾಗ ಅರವತ್ತು ವರ್ಷ ಎಪ್ಪತ್ತು ವರ್ಷ ಅದು ಕೂಡ ಗ್ಯಾರಂಟಿ ಇಲ್ಲ ಮತ್ತೆ ಯೇಸು ಸ್ವಾಮಿ ಏನಂತ ಹೇಳಿದಾನೆ ಶಾಶ್ವತವಾದ ಶಾಶ್ವತವಾದಂತಹ ನಿವಾಸ ಸ್ಥಾನದಲ್ಲಿ ಅಂತ ಹೇಳಿದಾನೆ ಶಾಶ್ವತವಾದ ನಿವಾಸ ಸ್ಥಾನ ಈ ಭೂಲೋಕದಲ್ಲಿ ಇದೆಯಾ ಶಾಶ್ವತವಾದ ನಿವಾಸ ಸ್ಥಾನ ಇದೆಯಾ ಎಲ್ಲಿದೆ ಯಾರಿದ್ದಾರೆ ಹೋಗ್ಲಿ ಭೂಲೋಕದಲ್ಲಿ ಶಾಶ್ವತವಾಗಿ ಶಾಶ್ವತವಾಗಿ ಅಂದರೆ ಸದಾ ಕಾಲ ನಿತ್ಯವು ಅಂತ್ಯವಿಲ್ಲದಂತ ಕಾಲ ಅದು ಶಾಶ್ವತ ಅಂದರೆ ಅಂತ್ಯವಿಲ್ಲದ ಕಾಲ ಅದು ಈ ಲೋಕ ಏನಾದರೂ ಶಾಶ್ವತವಾಗಿ ನಿಂತ್ಕೊಳ್ಳುತ್ತ ಅಂತ ನೋಡುವಾಗ ದೇವರು ಹೇಳಿದನು ನೋಡಿ ಒಂದನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಮೂವತ್ತನೇ ವಚನದಿಂದ ಒಂದನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಏಳನೇ ಅಧ್ಯಾಯ ಮೂವತ್ತನೇ ವಚನದಿಂದ ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳಕೊಳ್ಳದವರಂತೆಯೂ ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು ಯಾಕೆಂದರೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಇದೆ ಈ ಪ್ರಪಂಚದ ತೋರಿಕೆಯು ಗತಿಸಿ ಹೋಗುತ್ತಾ ಅದೇ ಪ್ರಪಂಚದ ತೋರಿಕೆ ಅಂದ್ರೆ ನಾವು ಕಾಣುವಂಥದ್ದು ನೋಡುವಂಥದ್ದು ಏನಾಗ್ತಾ ಇದೆ ಗೊತ್ತಾ ಪ್ರಪಂಚ ಗತಿಸಿ ಹೋಗುತ್ತೆ ಗತಿಸಿ ಹೋಗುತ್ತೆ ನಾಶವಾಗುತ್ತೆ ಅಂತ್ಯವಾಗುತ್ತೆ ಆಲ್ರೆಡಿ ವಿಜ್ಞಾನಿಗಳು ಹೇಳಿದ್ದಾರೆ ಎಷ್ಟೋ ವರ್ಷಗಳ ಹಿಂದೆ ಪ್ರಪಂಚ ನಾಶವಾಗುತ್ತೆ ಅಂತ ಒಂದನೇ ಶತಮಾನದಲ್ಲಿ ದೇವರೇ ಹೇಳಿದ್ದಾನೆ ತನ್ನ ಭಕ್ತಾದಿಗಳ ಮೂಲಕ ದೇವರ ಮಾತನ್ನು ನಂಬ್ತಾ ಇಲ್ಲ ನಾವು ವಿಜ್ಞಾನಿಗಳು ಮೇಧಾವಿಗಳು ಹೇಳುತ್ತಿರುವಂತ ಮಾತುಗಳನ್ನು ನಂಬ್ತಿವೇ ವಿನಃ ದೇವರು ಹೇಳುವಂಥ ಮಾತುಗಳನ್ನು ನಾವು ನಂಬಲ್ಲ ಮೋಸ ಮಾಡುವವರ ಮಾತುಗಳನ್ನು ನಂಬ್ತೀವಿ ದೇವರು ಹೇಳಿರುವಂಥ ಮಾತೇನು ಗೊತ್ತಾ ಪ್ರಪಂಚವು ಲೋಕವು ಗತಿಸಿ ಹೋಗುತ್ತದೆ ಆದ್ದರಿಂದ ಈ ಆಸ್ತಿ ನಂದು ಈ ಆಸ್ತಿ ನಂದು ಗರ್ವದಿಂದ ಹಿರಿಕೂಡದು ಈ ದೇಶ ನಂದು ಈ ಭೂಮಿ ನಂದು ಈ ಮನೆ ನಂದು ಏನೇ ಆಗಿರ್ಬೋದು ನಂದು ನಂದು ಅಂತ ಕೊಚ್ಚಿಕೊಳ್ಬೇಡ್ರಿ ಯಾಕೆಂದ್ರೆ ಪ್ರಪಂಚ ಎಲ್ಲವೂ ಕೂಡ ಲೋಕವು ಎಲ್ಲವೂ ಕೂಡ ಗತಿಸಿ ಹೋಗುತ್ತೆ ಅಂತೆ ಗತ್ತಿಸಿ ಹೋಗುತ್ತೆ ಸೃಷ್ಟಿ ಮಾಡಿರುವಂತಹ ಪರಮಾತ್ಮನು ತನ್ನ ಭಕ್ತಾದಿಗಳ ಮೂಲಕ ಹೇಳುವಂಥ ಮಾತು ಪ್ರಪಂಚ ಗತಿಸಿ ಹೋಗುತ್ತೆ ಯಾವಾಗ ಹೇಳಿರುವಂಥ ಮಾತು ಒಂದನೇ ಶತಮಾನದಲ್ಲಿ ಏನ್ರಿ ಈಗಿನ ಕಾಲದಲ್ಲಿ ನೋಡ್ತಾ ಇದೀವಿ ನಾವು ಕಣ್ಣಿನ ಮುಂದೆ ಒಂದೊಂದು ದೇಶಗಳಲ್ಲಿ ಭಯಂಕರವಾದಂಥ ರೋಗದಿಂದ ಸತ್ತೋಗ್ತಾ ಇದ್ದಾರೆ ಭಯಂಕರವಾದಂಥ ಅಪಘಾತಗಳು ಭಯಂಕರವಾದಂಥ ಚಂಡಮಾರುತಗಳು ಭೂಕಂಪಗಳು ಸುನಾಮಿಗಳು ಬರ್ತಾ ಇದೆ ಇದ್ರ ಮೂಲಕ ಎಷ್ಟೋ ಮಂದಿ ನಾಶವಾಗ್ತಾ ಇದ್ದಾರೆ ಕೊನೆಯದಾಗಿ ಏನಾಗುತ್ತೆ ಗೊತ್ತಾ ನಾಶ ಪ್ರಪಂಚನೇ ನಾಶವಾಗುತ್ತೆ ಅಂತ ದೇವರು ಹೇಳಿದಾನೆ ಇನ್ನೊಂದು ಮಾತನ್ನು ನೋಡಿ ಒಂದನೇ ಯೋಹಾನನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ಯೋಹಾನನ ಬರೆದ ಪತ್ರಿಕೆ ಎರಡನೇ ಅಧ್ಯಾಯ ಹದಿನೈದನೇ ವಚನದಿಂದ ಹದಿನೇಳನೇ ವಚನ ತನಕ ಒಂದ್ಸರಿ ನೋಡಿ ಪ್ರಿಯರಾದ ದೇವರ ಮಕ್ಕಳಿರ ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ ಏನ್ರಿ ಲೋಕವನ್ನಾಗಲಿ ಲೋಕದಲ್ಲಿರುವವನ್ನಾಗಲಿ ಪ್ರೀತಿಸಬೇಡಿರಿ ಯಾವನಾದರೂ ಲೋಕವನ್ನು ಪ್ರೀತಿಸಿದರೆ ತಂದೆಯ ಮೇಲನ ಪ್ರೀತಿಯು ಅವನಲ್ಲಿಲ್ಲ ಲೋಕವನ್ನಾಗಲಿ ಲೋಕ ಅಂದ್ರೆ ಊಟದಗೋಸ್ಕರ ಬಟ್ಟೆಗೋಸ್ಕರ ಹಣದಗೋಸ್ಕರ ಇಲ್ಲ ಸಂಪಾದನೆಗೋಸ್ಕರ ಅಧಿಕಾರದಗೋಸ್ಕರ ಈ ಒಂದು ಮಮತೆಯನ್ನು ಇಟ್ಟುಕೊಂಡು ದೇವರನ್ನ ಹಿಂಬಾಲಿಸ್ತಾ ಇದ್ದೀರಾ ಈ ಒಂದು ಕೋರಿಕೆಗಳನ್ನು ಇಟ್ಟುಕೊಂಡು ದೇವರನ್ನು ಹಿಂಬಾಲಿಸ್ತಾ ಇದ್ದೀರಾ ಕೋರಿಕೆ ಇದೆಯಾ ಮನೆಯನ್ನು ಕುರಿತು ಕೋರಿಕೆ ಇದೆಯಾ ಆಸ್ತಿಯನ್ನು ಅಂತಸ್ತನ್ನು ಸಂಪಾದನೆಯನ್ನು ಅಧಿಕಾರವನ್ನು ಅಥವಾ ಲೋಕದಲ್ಲಿ ಏನಾದರೂ ಕೋರಿಕೆಗಳಿದೆಯಾ ಆ ರೀತಿ ಕೋರಿಕೆಗಳು ಇಟ್ಟುಕೊಂಡು ನನ್ನನ್ನು ಹಿಂಬಾಲಿಸಿದರೆ ನನ್ನ ಪ್ರೀತಿ ನಿಮ್ಮಲ್ಲಿ ಇಲ್ಲ ಯಾರಿಗೆ ಹೇಳುವಂಥ ಮಾತು ದೇವರ ಭಕ್ತರು ಎಂದು ಕರೆಯಲ್ಪಡುತ್ತಿರುವಂಥ ಭಕ್ತರಿಗೆ ಹೇಳುವಂಥವ್ರ ಮಾತು ತುಂಬ ಜನ ಭಕ್ತರು ಎಲ್ಲರೂ ಭಕ್ತಾರೆ ಎಲ್ಲ ಭಕ್ತಾದಿಗಳಿಗೆ ಹೇಳುವಂಥ ಮಾತು ದೇವರು ಈ ಲೋಕದ ಮೇಲೆ ಆಸೆ ನಿಟ್ಕೊಳ್ಬೇಡ್ರಿ ಲೋಕದ ಆಸೆ ಹಾ ನಂದು ಭೂಮಿ ನಂದು ಭೂಮಿ ನಂದು ಭೂಮಿ ಇಲ್ಲ ನನ್ನ ಅಧಿಕಾರ ನನ್ನ ಅಧಿಕಾರ ಇನ್ನೇನು ನನ್ನ ಆಸ್ತಿ ನನ್ನ ಬಂಗಾರ ಯಾವುದ್ರ ಮೇಲಾದ್ರೂ ಆಸೆ ಇದೆಯಾ ಯಾವುದು ಕೂಡ ನಿಲ್ಲೋದಿಲ್ಲ ಅದಕ್ಕೆ ಇದ್ರ ಮೇಲೆ ಎಷ್ಟು ಅನುಭವಿಸ್ಬೇಕಷ್ಟೇ ಹೆಚ್ಚಾಗಿ ಮೊದಲನೇ ಸ್ಥಾನ ತಂದೆಯಾದ ದೇವರು ಸೃಷ್ಟಿಕರ್ತನೂ ನಿನ್ನ ಹೃದಯದಲ್ಲಿರ್ಬೇಕು ಆನಂತರ ಊಟ ಮಾಡು ಆ ನಂತರ ತಂದೆ ತಾಯಿಗಳು ಆನಂತರ ಬಂಧು ಮಿತ್ರರು ಆನಂತರ ಹೆಂಡತಿ ಮಕ್ಕಳು ಎಲ್ಲರೂ ದೇವರನ್ನ ಪಕ್ಕಕ್ಕಿಟ್ಟು ನನ್ನ ಆಸ್ತಿ ನನ್ನ ಅಧಿಕಾರ ನನ್ನ ಭೂಮಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ತಂದೆ ತಾಯಿಗಳು ಅಂದರೆ ಹೋಗೋದು ನಾವು ಬೆಂಕಿಯ ಕೆರೆಗೆ ಯಾಕೆಂದರೆ ಹೆಜ್ಜೆ ಹೆಜ್ಜೆಯಲ್ಲಿ ನಿನ್ನನ್ನು ಪರಿಶೋಧನೆ ಮಾಡೋರೇ ಸೃಷ್ಟಿಕರ್ತನಾದ ಪರಮಾತ್ಮನು ಏನು ಮಾತಾಡ್ತಾ ಇದ್ದೀಯಾ ನೀನು ಎಲ್ಲಿಗೆ ಹೋಗ್ತಾ ಇದೆಯಾ ನೀನು ಯಾರೊಟ್ಟಿಗೆ ಮಾತಾಡ್ತಾ ಇದೆಯಾ ಏನು ಏನು ನಿನ್ನ ಉದ್ದೇಶಗಳೇನು ನಿನ್ನ ಆಲೋಚನೆಗಳೇನು ಎಲ್ಲವನ್ನು ನೋಡುವವರೇ ಸೃಷ್ಟಿಕರ್ತನು ತಂದೆಯಾದ ದೇವರು ಯಾಕೆಂದರೆ ದೇಹ ಈ ಮಾನವ ದೇಹವೇ ಸೃಷ್ಟಿಕರ್ತನ ಕೆಲಸ ಈ ದೇಹ ಸಂಪೂರ್ಣವಾದ ದೇಹ ಇದೆಯಲ್ಲ ದೇವರ ಕೃಪೆ ಮೂಲಕ ಬಂದಿರುವಂಥದ್ದು ಮೂಡರು ನಂಬೋದಿಲ್ಲ ಮೂಡರಿದ್ದಾರೆ ಪ್ರಪಂಚದಲ್ಲಿ ಮತಿ ಇಲ್ಲದ ಮೂಡರು ಮತ ಚಾಂದಸವಾದಿಗಳು ಎಷ್ಟೋ ಮಂದಿ ವಿರೋಧಿಗಳು ಉಗ್ರವಾದಿಗಳು ಇದ್ದಾರೆ ಅವರು ನಂಬೋದಿಲ್ಲ ಬಿಟ್ಬಿಡಿ ಆದರೆ ನಿಜವಾದ ಭಕ್ತರು ಆಲೋಚನೆ ಮಾಡಬೇಕಾಗುತ್ತೆ ಪ್ರತಿಯೊಬ್ಬ ಕ್ರೈಸ್ತರು ಆಲೋಚನೆ ಮಾಡಬೇಕಾಗದು ಸುಮ್ಮನೆ ಅಡ್ಜಸ್ಟ್ಮೆಂಟ್ ಆಗಬೇಡಿ ದೇವರ ವಿಷಯದಲ್ಲಿ ಅಡ್ಜಸ್ಟ್ಮೆಂಟ್ ಆಗಬೇಡಿ ಜಾಗ್ರತೆ ಎಚ್ಚರಿಕೆ ದೇವರ ವಿಷಯದಲ್ಲಿ ದೇವರ ವಾಕ್ಯದ ವಿಷಯದಲ್ಲಿ ದೇವರ ಕಾರ್ಯದ ವಿಷಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ನೀವು ಎಚ್ಚರಿಕೆ ದೇವರ ವಿಷಯದಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡಬೇಕಾಗುತ್ತೆ ಒಂದು ವೇಳೆ ಶ್ರದ್ಧೆ ಇಲ್ಲ ಭಕ್ತಿ ಇಲ್ಲ ಅಂತ ತಿಳ್ಕೊಳ್ಳಿ ಖಂಡಿತವಾಗಿ ನಾಶಕ್ಕೆ ಹೋಗ್ಬೇಕಾಗುತ್ತೆ ನಾವೆಲ್ಲರೂ ಡೌಟ್ ಏನಿಲ್ಲ ಕೆಳಗಡೆ ಮಾತನ್ನು ನೋಡಿ ಪ್ರಿಯರೇ ಲೋಕದಲ್ಲಿರುವ ಶರೀರದಾಸೆ ಕಣ್ಣಿನಾಸೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ತಂದೆಯಿಂದ ಹುಟ್ಟಿಲ್ಲ ದೇಹದಲ್ಲಿರುವಂಥ ಕೋರಿಕೆಗಳಿದೆಯಲ್ಲ ತಂದೆಯಿಂದ ಹುಟ್ಟಿಲ್ಲ ಎಲ್ಲಿಂದ ಹುಟ್ಟಿದೆ ಲೋಕದಿಂದ ಈ ಲೋಕದಲ್ಲಿ ಯಾರಿದ್ದಾನೆ ಲೋಕದಲ್ಲಿ ಒಬ್ಬನ ದುಷ್ಟನು ಒಬ್ಬ ಭ್ರಷ್ಟನು ಒಬ್ಬ ಅನ್ಯಾಯಗಾರನು ಅಧರ್ಮ ಸ್ವರೂಪನಿದ್ದಾನೆ ಅವನ ಮೂಲಕ ಈ ದೇಹದಲ್ಲಿ ಅನೇಕ ಕೋರಿಕೆಗಳು ಹುಟ್ಟುತ್ತಾ ಇವೆ ಅನೇಕ ಕೋರಿಕೆಗಳು ಅನೇಕ ಭಯಂಕರವಾದಂಥ ಕೋರಿಕೆಗಳು ಈ ಭಯಂಕರವಾದಂಥ ಕೋರಿಕೆಗಳು ಯಾರ ಮೂಲಕ ಹುಟ್ಟುತ್ತಾ ಇದೆಯೋ ಒಂದು ಇನ್ನೊಂದು ವಚನವನ್ನು ನೋಡೋಣ ಯಾಕೋಬನ ಬರೆದ ಪತ್ರಿಕೆ ಏನ್ರಿ ಯಾಕೋಬನ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನವನ್ನು ಓದ್ತಾ ಇದ್ದೀನಿ ತೀಕ್ಷವಾದ ಮಸ್ತರವು ಪಕ್ಷ ಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಗಿ ಒಗಳಿಕೊಳ್ಳಬೇಡಿರಿ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ ಅದು ಭೂ ಸಂಬಂಧವಾದದ್ದು ಪ್ರಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಮಸ್ತರು ಪಕ್ಷ ಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಗಲಿಬಿಲಿ ನೀಚ ಕೃತ್ಯಗಳು ಎಲ್ಲ ಗಲಾಟೆಗಳು ಎಲ್ಲ ಗಲಿಬಿಲಿ ಎಲ್ಲ ತೊಂದರೆಗಳು ಎಲ್ಲ ಸಮಸ್ಯೆಗಳು ಈ ಸಮಸ್ಯೆಗಳು ಈ ಗಲಿಬಿಲಿಗಳು ಗಲಾಟೆಗಳು ಇದೆ ಅಂದ್ರೆ ಅಲ್ಲಿ ದೆವ್ವ ಇದೆ ದೆವ್ವ ಅಂದ್ರೆ ಎಲ್ಲ ಸ್ಮಶಾನದಲ್ಲಿ ಇರುವಂತ ತೋರಿಸರ್ ಅದಲ್ಲ ದುರಾತ್ಮನು ಅಪವಾದಿ ಅಧರ್ಮ ಸ್ವರೂಪನು ಅವನಿದ್ದಾಗ ಏನಾಗುತ್ತೆ ಅಂದ್ರೆ ಪ್ರಿಯರೇ ಅವನಿದ್ದಾಗ ಆಗುವಂತದ್ದು ಏನ್ ಗೊತ್ತಾ ತೀಕ್ಷವಾದ ಮಸ್ತರವು ಪಕ್ಷ ಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರೋಧವಾಗಿ ಸುಳ್ಳಾಗಿ ಒಗಳಿಕೊಳ್ಳಬೇಡಿರಿ ಅದು ಮೇಲನದಿಂದ ಬಂದ ಜ್ಞಾನವಲ್ಲ ಅದು ಭೂಸಂಬಂಧವಾದದ್ದು ಪ್ರಕೃತ ಭಾವವಾದದ್ದು ದೆವ್ವಗಳಿಗೆ ಸಂಬಂಧಪಟ್ಟದ್ದು ಮಸ್ತರವೋ ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು ಸಕಲ ವಿಧವಾದ ನೀಚ ಕೃತ್ಯಗಳು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಪ್ರೇಯರ್ ಇವೆಲ್ಲವನ್ನು ಕೂಡ ನೋಡುವಾಗ ಕಣ್ಣಿನ ಆಸೆ ಆಗಿರ್ಬೋದು ಏನ್ರಿ ಶರೀರ ಆಸೆ ಆಗಿರ್ಬೋದು ಇವೆಲ್ಲವನ್ನು ನೋಡುವಾಗ ಭೌತಿಕವಾದಂಥ ಕೋರಿಕೆಗಳು ಆತ್ಮಿಕವಾದಂಥದ್ದಲ್ಲ ಆತ್ಮಿಕವಾದಂಥದ್ದಲ್ಲ ಮತ್ತೆ ಇದೆಲ್ಲ ಏನಾಗುತ್ತೆ ಇದೆಲ್ಲ ಏನಾಗುತ್ತೆ ಅಂತ ನೋಡುವಾಗ ಕೆಳಗಡೆ ಮಾತನ್ನು ನೋಡಿ ಮತ್ತೆ ಅದಿನೋಳನ ವಚನ ಲೋಕದಲ್ಲಿರುವ ಶರೀರದ ಆಶೆ ಕಣ್ಣಿನಾಶೆ ಬದುಕು ಬಾಳಿನ ಡಂಬ ಈ ಮೊದಲಾದವುಗಳೆಲ್ಲವೂ ತಂದೆಯಿಂದ ಹುಟ್ಟದೆ ಲೋಕದಿಂದ ಹುಟ್ಟಿದವುಗಳಾಗಿವೆ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ ಲೋಕವು ಅದರ ಆಸೆಯು ಗತಿಸಿ ಹೋಗುತ್ತದೆ ಅಂತೆ ಗತಿಸಿ ಹೋಗುತ್ತೆ ಇಲ್ಲದಂತಾಗುತ್ತೆ ನಾಶ ಟೋಟಲ್ ಪಂಚಭೂತಗಳು ನಾಶವಾಗುತ್ತೆ ಮತ್ತೆ ಶಾಶ್ವತವಾದದ್ದು ಎಲ್ಲಿದೆ ಭೂಲೋಕದಲ್ಲಿ ಶಾಶ್ವತವಾದದ್ದು ನಿವಾಸ ಸ್ಥಾನ ಇದೆಯಾ ಭೂಲೋಕದಲ್ಲಿ ಶಾಶ್ವತವಾದದ್ದು ಏನಿಲ್ಲ ಟೋಟಲ್ ಪಂಚಭೂತಗಳು ನಾಶವಾಗಿ ಹೋಗುತ್ತೆ ಎಲ್ಲ ಗತಿಸಿ ಹೋಗುತ್ತೆ ಲೋಕವು ಲೋಕದಲ್ಲಿರುವಂತಹ ಆಸೆಗಳು ಎಲ್ಲವನ್ನು ಕೂಡ ಏನಾಗುತ್ತೆ ಅಂತ ಹೇಳಿದಾನೆ ಎಲ್ಲವನ್ನು ಕೂಡ ಗತಿಸಿ ಹೋಗುತ್ತೆ ನಾಶವಾಗುತ್ತೆ ಬೋಧಿಯಾಗುತ್ತೆ ಏನೇ ಅನೇಕ ಮಾತುಗಳಿದೆ ಬೈಬಲಲ್ಲಿ ಪ್ರಪಂಚ ನಾಶವಾಗುತ್ತೆ ಪ್ರಪಂಚ ಬೂದಿವಾಗುತ್ತೆ ಪ್ರಪಂಚ ಇಲ್ಲದಂತೆ ಆಗುತ್ತೆ ಲೋಕವು ಗತಿಸಿ ಹೋಗುತ್ತೆ ಅಂತ ಆಗಿರುವಾಗ ಶಾಶ್ವತವಾದಂಥ ವಾಸಸ್ಥಾನಗಳಲ್ಲಿದೆ ಶಾಶ್ವತವಾದಂಥ ವಾಸಸ್ಥಾನಗಳು ಭೂಮಂಡಲದಲ್ಲಿ ಇದೆಯಾ ಭೂಲೋಕದಲ್ಲಿ ಇದೆಯಾ ಒಂದು ವೇಳೆ ಇದ್ರೂ ನಾವೇನಾದರೂ ಶಾಶ್ವತವಾಗಿ ಇರ್ತೀವ ಇಲ್ಲಿ ಶಾಶ್ವತವಾಗಿ ಏನಾದರೂ ಇರ್ತೀವ ಇದ್ರೂ ಕೆಲವು ವರ್ಷಗಳ ಮಾತ್ರ ಒಟ್ಟಿನಲ್ಲಿ ಪ್ರಪಂಚ ಅಂತ್ಯವಾಗುತ್ತೆ ಪ್ರಪಂಚ ಬೂದಿಯಾಗುತ್ತೆ ಪ್ರಪಂಚ ನಾಶವಾಗುತ್ತೆ ಏನ್ರಿ ಎಲ್ಲವನ್ನೂ ಕೂಡ ಸರ್ವನಾಶವಾಗುತ್ತೆ ಹೇಳಿದ್ದಾನೆ ಆಗಿರುವಾಗ ಅನ್ಯಾಯದ ದನದ ಮೂಲಕ ಸ್ನೇಹಿತರನ್ನು ಸಂಪಾದಿಸಿಕೊಂಡ್ರೆ ಅದು ಕೈ ಬಿಟ್ಟು ಹೋದಾಗ ಅವರು ಶಾಶ್ವತವಾದಂತ ವಾಸಸ್ಥಾನಗಳಲ್ಲಿ ಸೇರಿಸಿಕೊಳ್ಳುವರು ಅಂತ ಇದೆಯಲ್ಲ ಲೋಕನ ಬರ್ತಿಸುವ ವಾರ್ತೆ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಭೂಲೋಕ ಇದೆಯಾ ಭೂಲೋಕದಲ್ಲಿ ಶಾಶ್ವತವಾದಂಥ ನಿವಾಸ ಇದೆಯಾ ರೀ ಮತ್ತೆ ಆ ವಚನದಲ್ಲಿರುವಂಥ ಭಾವನೆ ಏನು ಅದರಲ್ಲಿರುವಂಥ ಸಾರಾಂಶವೇನು ಸಾರಾಂಶ ಏನಾದರೂ ಗೊತ್ತಾಗಿದೆಯಾ ನಿತ್ಯವಾದ ನಿವಾಸ ಸ್ಥಾನವು ನಿತ್ಯವಾದ ನಿವಾಸ ಸ್ಥಾನವು ಅಂತಂದ್ರೆ ಈ ಭೌತಿಕವಾದಂತ ತಿಳ್ಕೊಳ್ತೀವಿ ಭೌತಿಕವಾದಂಥ ವಿಷಯಗಳನ್ನು ಯೇಸು ಸ್ವಾಮಿ ಹೇಳಿಲ್ಲ ನೀವು ಆಲೋಚನೆ ಮಾಡ್ಬೇಕು ಯಾಕೆಂದರೆ ದೇವರ ಆಲೋಚನೆಯಲ್ಲಿ ನೀವು ಹೋಗ್ಬೇಕಾಗುತ್ತೆ ಸ್ವಾಮಿ ಬಂದಿರುವಂಥ ಉದ್ದೇಶ ಏನಂತಂದರೆ ಶಾಶ್ವತವಾದಂಥ ಲೋಕವನ್ನು ಕುರಿತು ನಿತ್ಯವಾದಂಥ ಲೋಕವನ್ನು ಕುರಿತು ಸ್ವರ್ಗವನ್ನು ಕುರಿತು ಮಾತನಾಡಿದ್ದಾನೆ ಪ್ರಿಯರೇ ಆತ್ಮ ಇದೆ ಅದಕ್ಕೆ ಸಾವಿಲ್ಲ ಅಂತ್ಯವಿಲ್ಲ ಅದಕ್ಕೆ ಒಳಗಡೆ ಆತ್ಮ ಇದೆ ನಮಗೆ ಆತ್ಮ ಈ ಆತ್ಮಕ್ಕೆ ಅಂತ್ಯವಿಲ್ಲ ಲೋಕಭೂದಿಯಾಗ ಹೋಗುತ್ತೆ ಆದರೆ ಆತ್ಮಕ್ಕೆ ಅಂತ್ಯ ಇಲ್ಲ ಕೊನೆ ಇಲ್ಲ ಜೀವಿಸ್ತಾ ಇರ್ತೀವಿ ಒಂದು ಸ್ವರ್ಗದಲ್ಲಿ ಇಲ್ಲಾಂದರೆ ಒಂದು ನರಕದಲ್ಲಿ ನರಕದಲ್ಲಾದರೂ ಇರಬೇಕಾಗುತ್ತೆ ಸ್ವರ್ಗದಲ್ಲಾದರೂ ಇರಬೇಕಾಗತ್ತೆ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ನರಕಕ್ಕೆ ಹೋಗ್ಬೇಕಾದ್ರೆ ಮಾಡಬೇಕು ಅನೇಕ ವಿಷಯಗಳು ಹೇಳ್ಕೊಡ್ತಾ ಇರ್ತೀವಿ ನಾವು ಅದೇ ಯೇಸು ಸ್ವಾಮಿ ಉದ್ದೇಶ ಅದನ್ನೇ ಹೇಳೋದಕ್ಕೆ ಬಂದಿರೋದು ಲೋಕನ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೇಳಿದ್ದಾನಲ್ಲ ಪಡೆಯರಿ ನಿತ್ಯವಾದ ನಿವಾಸ ಸ್ಥಾನದಲ್ಲಿ ಸೇರಿಸಿಕೊಳ್ಳುವವರು ಅಂತೇಳಿದಾನಲ್ಲ ಆ ಮಾತಿಗೆ ಆ ಮಾತಿನಲ್ಲಿರುವಂಥ ಸಾರಾಂಶವೇನು ಅಂತ ಒಂದು ಸಾರಿ ಆಲೋಚನೆ ಮಾಡುವಾಗ ಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಮಾತ್ರ ಅಲ್ಲ ಅಂತ ಗೊತ್ತಾಗಿದೆ ಭೌತಿಕವಾದಂಥದ್ದಲ್ಲ ಲೌಕಿಕವಾದಂಥದ್ದಲ್ಲ ಆತ್ಮಿಕವಾದಂಥದ್ದು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥದ್ದು ಅದು ನಿನ್ನ ಕಷ್ಟದ ಮೂಲಕ ದೇವರ ವಾಕ್ಯವನ್ನು ಸಾರಿ ಅನೇಕ ಆತ್ಮಗಳನ್ನು ಸಂಪಾದನೆ ಮಾಡಿಕೊಂಡ್ರೆ ಅನೇಕ ಆತ್ಮಗಳನ್ನು ದೇವರ ಮಾರ್ಗದಲ್ಲಿ ನೀನು ನಡೆಸಿದರೆ ಪರಲೋಕದಲ್ಲಿ ನಿತ್ಯ ನಿವಾಸ ಸ್ಥಾನದಲ್ಲಿ ನಿನ್ನನ್ನು ಸೇರಿಸಿಕೊಳ್ಳುತ್ತಾನೆ ನೀನು ಭಕ್ತನಾಗಿ ನೀನು ನೀತಿವಂತನಾಗಿ ನೀನು ಪರಿಶುದ್ಧನಾಗಿ ಜೀವಿಸಿದರೆ ಪರಲೋಕದಲ್ಲಿ ನಿನಗೋಸ್ಕರ ಒಂದು ನಿತ್ಯ ನಿವಾಸವನ್ನು ಸಿದ್ಧ ಮಾಡ್ತಾ ಇದ್ದಾನೆ ನೋಡಿ ಆ ಮಾತು ಸುವಾರ್ತೆ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ ದೇವರನ್ನು ನಂಬಿರಿ ನನ್ನನ್ನು ನಂಬಿರಿ ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೇ ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೆನು ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನಲ್ಲ ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು ಅಂದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಶಾಶ್ವತವಾದಂಥ ನಿವಾಸ ಸ್ಥಾನದಲ್ಲಿ ನಿಮ್ಮನ್ನು ಸೇರಿಸ್ತೀನಿ ಯಾರಿಗೆ ಈ ಲೋಕದಲ್ಲಿ ಭಕ್ತರು ನಿಜವಾದ ಭಕ್ತರು ದೇವರಿಗೋಸ್ಕರ ಪ್ರಾಣ ತ್ಯಾಗ ಮಾಡಿರುವಂಥ ಭಕ್ತರು ದೇವ್ರಿಗೋಸ್ಕರ ಕಷ್ಟ ಭಕ್ತರು ದೇವ್ರಿಗೋಸ್ಕರ ಹಣದ ಮೂಲಕ ಕಷ್ಟಪಟ್ಟು ಸೇವೆ ಮಾಡಿರುವಂಥ ಭಕ್ತರು ಈ ಲೋಕದಲ್ಲಿ ಈ ಲೋಕದಲ್ಲಿ ದೇವರ ಪ್ರೀತಿಯನ್ನು ಇದ್ದದ್ದು ಇದ್ದಾಗಿ ಸಾರಿರುವಂಥ ಭಕ್ತರು ಈ ಲೋಕದಲ್ಲಿ ದೇವರ ಸೇವೆಯನ್ನು ಮಾಡಿರುವಂಥ ಭಕ್ತರು ಅನೇಕರಿದ್ದಾರೆ ಇವರೆಲ್ಲರಿಗೆ ನಿತ್ಯವಾದಂಥ ನಿವಾಸ ಸ್ಥಾನವನ್ನು ನಾನು ಕೊಡ್ತೀನಿ ಹೇಳಿದ್ದಾನೆ ಅಲ್ಲಿ ಪರಲೋಕದಲ್ಲಿ ಭೂಲೋಕದಲ್ಲಲ್ಲ ಭೂಲೋಕ ಎಲ್ಲ ಹೋಗುತ್ತೇರಿ ಭೂಲೋಕದಲ್ಲಿ ಯಾವುದು ಕೂಡ ಇರೋದಿಲ್ಲ ಯಾವುದು ಕೂಡ ಇರೋದಿಲ್ಲ ಎಲ್ಲ ಸರ್ವನಾಶ ಇನ್ನೊಂದು ಮಾತನ್ನ ನೋಡೋಣ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಎರಡನೇ ಕೋರಿಂತದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಚನ ಎರಡನೇ ವಚನ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ನಮ್ಮ ದೇಹವೆಂಬ ಗೂಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾಗುವ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ನಿತ್ಯವಾಗಿರುವಂಥದ್ದಾಗಿದೆ ಅಂದರೆ ಶಾಶ್ವತವಾಗಿರುವಂಥ ಮನೆ ಶಾಶ್ವತವಾಗಿರುವಂಥ ನಿವಾಸವು ಶಾಶ್ವತವಾಗಿರುವಂಥ ನಿವಾಸವು ಪರಲೋಕದಲ್ಲಿ ದೇವರ ಬಳಿಯಲ್ಲಿದ್ದೀರಿ ಮತ್ತೊಂದು ಸಲ ಓದ್ತೀನಿ ನೋಡಿ ಭೂಮಿಯ ಮೇಲಿರುವ ನಮ್ಮ ಮನೆಯು ಅಂದರೆ ಭೂಮಿಯ ಮೇಲಿರುವ ನಮ್ಮ ಮನೆ ಈ ಮನೆಯಲ್ಲ ನಾವು ಕಟ್ಟಿಕೊಂಡಿರುವಂಥ ಈ ಮನೆಯಲ್ಲ ಈ ದೇಹವೆಂಬ ಮನೆ ಬಗ್ಗೆ ಹೇಳ್ತಾ ಇದ್ದಾನೆ ನೋಡಿ ಅಂದರೆ ನಮ್ಮ ದೇಹವೆಂಬ ಗುಡಾರವು ನಮ್ಮ ದೇಹವೆಂಬ ಗುಡಾರವು ನಮ್ಮ ದೇಹವೆಂಬ ಮನೆ ಈ ಮನೆ ಕಿತ್ತು ಹಾಕಲ್ಪಡುತ್ತೆ ಅಂದರೆ ಈ ಮನೆ ಏನಾಗುತ್ತೆ ಕಿತ್ತು ಹಾಕಲ್ಪಡುತ್ತೆ ಅಂದರೆ ಒಂದು ದಿನ ಬರುತ್ತೆ ಎಲ್ಲರಿಗೆ ಬಡವರಿಗಾಗಿರ್ಬೋದು ಶ್ರೀಮಂತರಿಗಾಗಿರ್ಬೋದು ಅಧಿಕಾರಿಗಳಿಗಾಗಿರ್ಬೋದು ವಿಜ್ಞಾನಿಗಳಿಗಾಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರಿಗೂ ಒಂದು ದಿನ ಬರುತ್ತೆ ಅದು ಏನಂತಂದರೆ ಮರಣ ಒಂದು ದಿನ ಬರುತ್ತೆ ಅದೇನಂತಂದ್ರೆ ಸಾವು ಮೃತ್ಯುವು ಬಂದಾಗ ಈ ದೇಹವನ್ನು ಇಲ್ಲಿ ಬಿಟ್ಟು ಹೋಗ್ಬೇಕಾಗುತ್ತೆ ಎಲ್ಲರೂ ಕೂಡ ನೀನು ಧನವಂತನ ನೀನು ದೊಡ್ಡ ಐಶ್ವರ್ಯವಂತನ ನೀನು ದೊಡ್ಡ ಅಧಿಕಾರದಲ್ಲಿದ್ದೀಯ ದೊಡ್ಡ ಸ್ಥಾನದಲ್ಲಿ ನಿದ್ದೀಯ ಯಾರೇ ಆಗಿರಬಹುದು ನಿನಗೆ ಒಂದು ದಿನ ಬರುತ್ತೆ ಆ ದಿನ ಮರಣ ದಿನ ಆ ಮರಣ ದಿನ ಬಂದಾಗ ನೀನು ಈ ದೇಹವನ್ನು ಬಿಟ್ಟು ಈ ಗುಡಾರವೆಂಬ ಈ ಮನೆ ಎಂಬ ದೇಹವೆಂಬ ಗುಡಾರ ದೇಹವೆಂಬ ಗುಡಾರ ದೇಹವೆಂಬ ಮನೆ ಬಿಟ್ಟು ಹೋಗ್ಬೇಕಾಗುತ್ತೆ ಅಂದ್ರೆ ದೇಹವೆಂಬ ಗುಡಾರವನ್ನು ಬಿಟ್ಟು ಹೋಗ್ಬೇಕಾದ್ರೆ ಅವತ್ತೇನು ಗೊತ್ತಾ ಅದಕ್ಕೆ ಹೆಸರು ಗೊತ್ತಾ ಅದು ಮರಣ ಎನ್ನುವಂಥ ಹೆಸರು ಸಾವು ಏನ್ರಿ ಸಾವು ಸತ್ತೋದ್ರು ತೀರೋದ್ರು ಸತ್ತೋದ್ರು ತೀರೋದ್ರು ಮೃತ್ಯುವು ಅನೇಕ ಹೆಸರುಗಳಿದೆ ನೋಡಿ ಹೋದ್ರಾ ಹೋದ್ರಾ ಸತ್ತು ಹೋದರು ಎಲ್ಲಿಗೋದ್ರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಹೋದರು ಏನರ ಯಾರಾದರೂ ಸತ್ತು ಹೋದಾಗ ಮಾತನಾಡ್ತಾ ಇರ್ತಾರೆ ಎಂಥ ಮಾತುಗಳವು ಸತ್ತು ಹೋದರು ಬ್ರದರ್ ಅಣ್ಣ ಸುತ್ತೋದ್ರಿ ಈ ಟೈಮ್ಗೆ ಸತ್ತು ಹೋದರು ಓದರು ಓದರು ಇಲ್ಲಿಗೋದ್ರು ಎಲ್ಲಿಗೋದ್ರೋ ಗೊತ್ತಿಲ್ಲ ಒಬ್ಬೊಬ್ರು ಒಂದೊಂದು ಕತೆಗಳು ಒಬ್ಬೊಬ್ರು ಒಂದೊಂದು ಕತೆಗಳು ಒಬ್ಬರಂತಾರೆ ಈ ಮನೆಯಲ್ಲೇ ತಿರುಗಾಡ್ತಾ ಇರ್ತಾರೆ ಆತ್ಮ ಸುತ್ ಇನ್ನೊಬ್ಬನಂತಾನೆ ಇನ್ನೊಂದು ರೀತಿಲಿ ಅಂತಾನೆ ಇನ್ನೊಬ್ಬನಂತ ಇನ್ನೊಂದು ರೀತಿಯಲ್ಲಿ ಅಂತಾನೆ ಅವೆಲ್ಲ ಕಥೆಗಳು ಸತ್ತೋದ ನಂತರ ಆತ್ಮ ದೇವರ ಹತೋಟಿಗೆ ಹೋಗುತ್ತೆ ರೀ ಸತ್ತೋದ ನಂತರ ಆತ್ಮ ದೇವರ ಹತೋಟಿಗೆ ಹೋಗುತ್ತೆ ದೇವರು ನಿಲ್ಲಿಸ್ತಾನೆ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾನೆ ನೀತಿವಂತನಾಗಿದ್ದರೆ ನಿನಗೆ ಪರಲೋಕ ಕೊಡ್ತಾನೆ ಅನೀತಿವಂತನಾಗಿದ್ದರೆ ನಿನ್ನನ್ನು ಬೆಂಕಿ ಕೆರೆಗೆ ಕಳಿಸ್ತಾನೆ ಅಷ್ಟೇ ಇದೇನು ಕತೆಗಳಲ್ಲ ಬೈಬಲಲ್ಲಿ ಬರೆಯಲ್ಪಟ್ಟಿರುವಂಥ ವಿಷಯಗಳು ಏನ್ರಿ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟ ನಂತರ ಏನಾಗುತ್ತೆ ಅಂತ ಹೇಳಿದ ನೋಡಿ ದೇಹವೆಂಬ ಗುಡಾರವು ಕಿತ್ತು ಹಾಕಲ್ಪಟ್ಟರು ದೇವರಿಂದ ಉಂಟಾದ ಒಂದು ಕಟ್ಟಡವು ಪರಲೋಕದಲ್ಲಿ ನಮಗೆ ಉಂಟೆಂದು ಬಲ್ಲೆವು ಅದು ಕೈಯಿಂದ ಕಟ್ಟಿದ ಮನೆಯಾಗಿರದೆ ನಿತ್ಯವಾಗಿರುವಂಥದ್ದಾಗಿದೆ ಅದು ನಿತ್ಯವಾಗಿರುವಂಥದ್ದಾಗಿದೆ ಅದು ಶಾಶ್ವತ ಪರಲೋಕದಲ್ಲಿ ದೇವರ ಮೂಲಕ ಕಟ್ಟಲ್ಪಟ್ಟಿರುವಂಥ ಮನೆ ದೇವರ ಮೂಲಕ ಕಟ್ಟಲ್ಪಟ್ಟಿರುವಂಥ ವಾಸಸ್ಥಾನ ಅದು ಶಾಶ್ವತವಾಗಿರುವಂಥದ್ದು ಆ ಶಾಶ್ವತವಾಗಿರುವಂಥ ಮನೆಯಲ್ಲಿ ನಮ್ಮನ್ನು ಸೇರಿಸ್ತಾನಂತೆ ಅದು ಲೋಕನ ಬರೆದ ಸುವಾರ್ತಿಯಲ್ಲಿ ಇದೆಯಲ್ಲ ಸಾಮ್ಯ ರೂಪವಾಗಿ ಹೇಳಿರುವಂಥ ಮಾತಿನಲ್ಲಿ ಅರ್ಥ ಏನಂತಂದು ನೋಡುವಾಗ ಏನ್ರಿ ಶಾಶ್ವತವಾಗಿರುವಂಥ ಒಂದು ಪಟ್ಟಣವು ಶಾಶ್ವತವಾಗಿರುವಂಥ ಒಂದು ಲೋಕವು ಇದೇರಿ ಅದೇ ಸ್ವರ್ಗ ಲೋಕ ಆ ಸ್ವರ್ಗ ಲೋಕದಲ್ಲಿ ನಮ್ಮನ್ನು ಸೇರಿಸ್ತಾನಂತೆ ಯಾರನ್ನು ಸೇರಿಸ್ತಾನೆಂದರೆ ನೀತಿವಂತರನ್ನು ಭಕ್ತರನ್ನು ಅದು ಶಾಶ್ವತವಾದಂಥ ನಿವಾಸವು ರೀ ಶಾಶ್ವತವಾದಂಥ ಯಾಕೆಂದರೆ ಆತ್ಮಕ್ಕೆ ಕೊನೆ ಇಲ್ಲ ಆತ್ಮಕ್ಕೆ ಸಾವು ಎನ್ನುವಂಥದ್ದಿಲ್ಲ ರೀ ಈ ದೇಹ ಬಿಟ್ಟು ಹೋಗ್ತೀವಿ ಅಷ್ಟೇ ಈ ದೇಹ ಬಿಟ್ಟು ಹೋಗ್ತೀವಿ ಬಿಟ್ಟು ಹೋಗೋದಕ್ಕೆ ಅದಕ್ಕೆ ಹೆಸರು ಏನಂತಂದರೆ ಮರಣ ಎನ್ನುವಂಥದ್ದು ಹೆಸರ ಜನನ ಎನ್ನುವಂಥ ಹೆಸರಿನಿಂದ ಈ ಲೋಕಕ್ಕೆ ಬಂದಿದ್ದೀವಿ ಮರಣ ಎನ್ನುವಂಥ ಹೆಸರಿನಿಂದ ಈ ಲೋಕವನ್ನು ಬಿಟ್ಟು ಹೋಗ್ತೀವಿ ಹೋಗುವಂಥದ್ದು ವಾಕ್ಯದ ಮೂಲಕ ಆಲೋಚನೆ ಮಾಡಿದ್ರೆ ಏನ್ರಿ ನೀತಿವಂತರು ಸ್ವರ್ಗಕ್ಕೆ ಹೋಗ್ತಾರೆ ಅನೀತಿವಂತರು ಹೋಗ್ತಾರೆ ಅರ್ಥ ಆಗುತ್ತೆ ರೀ ಶಾಶ್ವತವಾದಂಥ ಮನೆ ಅಂದ್ರೆ ಅದು ಪ್ರೇರಿ ಈ ಲೋಕದಲ್ಲಿ ಏನಿಲ್ಲ ರೀ ಯೇಸು ಸ್ವಾಮಿ ಹೇಳಿರುವಂತ ಮಾತು ಅದು ನಾವೇನ್ ಮಾಡ್ತೀವಿ ಅಂದ್ರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ ನಾವೆಲ್ಲ ಏನಂತಂದರೆ ತಪ್ಪಾಗಿ ಅರ್ಥ ಮಾಡ್ಕೊಳ್ತೀವಿ ಭೌತಿಕವಾಗಿ ಅರ್ಥ ಮಾಡ್ಕೊಳ್ತೀವಿ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂಥ ವಿಷಯಗಳನ್ನೇ ಅರ್ಥ ಮಾಡ್ಕೊಳ್ತೀವಿ ಅದು ಅಲ್ಲ ರೀ ಪ್ರಿಯರಾದ ದೇವ್ರ ಮಕ್ಕಳಿರ ಇನ್ನೊಂದು ಮಾತನ್ನು ನೋಡೋಣ ಅದೇ ಲೋಕನ ಬರೆದ ಸುವಾರ್ತೆ ಅದೇ ಲೋಕನ ಬರೆದ ಸುವಾರ್ತೆಗೆ ಇನ್ನೊಂದು ಮಾತನ್ನು ಹೇಳಿ ಸತ್ಯವಾದಂಥ ಏನು ಎನ್ನುವಂಥ ಕುರಿತು ಹೇಳಿದ್ದಾನೆ ಸತ್ಯವಾದಂಥ ಧನವು ಲೋಕನ ಬರೆದ ಸುವಾರ್ತೆ ಹದಿನಾರನೇ ಅಧ್ಯಾಯ ಹನ್ನೊಂದನ ವಚನ ಹೇಗಿರುವುದರಿಂದ ಅನ್ಯಾಯದ ದನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ದನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು ನಿಜವಾದ ದನವನ್ನು ಯಾರು ನಿಮ್ಮ ವಶಕ್ಕೆ ಕೊಟ್ಟಾರು ಲೌಕಿಕವಾದಂಥ ಧನವು ಹಣವು ಈ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂಥದ್ದು ಈ ಹಣದ ವಿಷಯದಲ್ಲಿ ನಂಬಿಗಸ್ಥನಾಗಿರ್ಬೇಕು ನಂಬಿಗಸ್ತನಾಗಿರ್ಬೇಕು ಅಂತ ಹೇಳಿದಾನೆ ಯಾವುದೇ ಆಗಿರ್ಬೋದು ಲೆಕ್ಕಪತ್ರಗಳಲ್ಲಾಗಿರ್ಬೋದು ಯಾವುದೇ ಹಣದ ವಿಷಯದಲ್ಲಾಗಿರ್ಬೋದು ನಂಬಿಗಸ್ತನಾಗಿರಬೇಕು ನಂಬಿಗಸ್ತನ ಅಂದರೆ ಭಕ್ತರು ನಂಬಿಗಸ್ಥರಾಗಿ ಜೀವಿಸಬೇಕು ಭಕ್ತರು ಅಂದ್ರೆ ನಂಬಿಗಸ್ಥರಾಗಿರ್ಬೇಕು ನಂಬಿಗಸ್ಥರಾಗಿ ಜೀವಿಸಿದರೆ ಪರಲೋಕದಲ್ಲಿ ನಿನಗೆ ಜಾಗ ಇದೆ ಕೆಳಗಡೆ ಮಾತನ್ನು ನೋಡುವಾಗ ನಿಜವಾದ ದನವನ್ನು ಯಾರು ನಿಮ್ಮ ಕೈಗೆ ಒಪ್ಪಿಸು ಹ್ಮ್ ಆ ಮಾತಿದೆಯಾ ಈಗಿರುವುದರಿಂದ ಅನ್ಯಾಯದ ದನದ ವಿಷಯದಲ್ಲಿ ನೀವು ನಂಬಿಗಸ್ಥರಲ್ಲದವರಾದರೆ ನಿಜವಾದ ದನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು ಲೌಕಿಕವಾದಂಥ ಈ ದನದ ವಿಷಯದಲ್ಲಿ ನೀವು ನಂಬಿ ನಂಬಿಗಸ್ಥರಲ್ಲದವರಾದರೆ ನಿಜವಾದ ದನವನ್ನು ಯಾರು ನಿಮ್ಮ ವಶಕ್ಕೆ ಕೊಟ್ಟಾರು ಈ ಭೂಮಿಯ ಮೇಲೆ ಹಣದ ವಿಷಯದಲ್ಲಿ ನಂಬಿಗಸ್ಥರಲ್ಲ ಏನರ ಬರೀ ಹಣದ ವಿಷಯದಲ್ಲಿ ಬರೀ ಸುಳ್ಳು ಹೇಳ್ತಾ ಇರ್ತಾರೆ ಬರೀ ಸುಳ್ಳೆ ಬರೀ ಮೋಸನೇ ದೊಡ್ಡ ದೊಡ್ಡ ಭಕ್ತರೇ ಮೋಸ ದೇವರ ಸೇವೆಯಲ್ಲಿ ಮೋಸ ದೇವರ ಸೇವಕರಲ್ಲಿ ಮೋಸ ಪ್ರತಿಯೊಂದು ಸ್ಥಳದಲ್ಲಿ ನೋಡುವಾಗ ಹಣದ ವಿಷಯದಲ್ಲಿ ಮೋಸ ನಡೀತಾ ಇದೆ ಇನ್ನು ನಿಜವಾದ ಹಣವನ್ನು ನಿಜವಾದ ದನವನ್ನು ದೇವ್ ನಿಮ್ಗೆ ಒಪ್ಪಿಸ್ತಾನ ನಿಜವಾದ ದನವನ್ನು ಒಪ್ಪಿಸ್ತಾನೆ ನಿಜವಾದ ದನವನ್ನು ಒಪ್ಪಿಸ್ಬೇಕಾದ್ರೆ ಏನು ಗೊತ್ತಿರಬೇಕು ಯಥಾರ್ಥವಾಗಿರಬೇಕು ನಿಜವಾದ ಭಕ್ತಿ ಗೊತ್ತಿರಬೇಕು ನಮಗೆ ನಿಜವಾದ ಭಕ್ತಿ ನಿಜವಾದ ಭಕ್ತಿಯಲ್ಲಿದ್ದರೆ ಖಂಡಿತವಾಗಿ ಆ ತಂದೆಯಾದ ದೇವರು ಏನ್ರಿ ನಿಜವಾದ ದನವನ್ನು ಕೊಡ್ತಾನೆ ಭೂಲೋಕದಲ್ಲಿ ಯಾರು ಕೊಡೋದಿಲ್ಲ ನಿಜವಾದ ದನವು ನಿಜವಾದ ದನವು ಅಂತಂದರೆ ಬೆಳ್ಳಿ ಬಂಗಾರ ಅಂದ್ಕೊಳ್ಬೇಡ್ರಿ ಎಲ್ಲ ನಾಶವಾಗುತ್ತೆ ಇದೆಲ್ಲ ನಿಜವಾದ ದನವು ಯಾವುದು ಎಂತ ಒಂದು ಸಾರಿ ನೋಡುವಾಗ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಹದಿನೇಳನೇ ವಚನವನ್ನು ಒಂದು ಸಾರಿ ಗಮನಿಸೋಣ ಜ್ಞಾನೋಕ್ತಿಗಳು ಎಂಟನೇ ಅಧ್ಯಾಯ ಹದಿನೇಳನೇ ವಚನದಿಂದ ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ನನ್ನಲ್ಲಿ ಧನಘನತೆಗಳು ಶ್ರೇಷ್ಠ ಸಂಪತ್ತು ನೀತಿಯೂ ಇರುತ್ತವೆ ನೋಡಿದ್ರ ಏನಂತ ಹೇಳಿದನಾತನು ನನ್ನನ್ನು ಪ್ರೀತಿಸುವವರನ್ನು ನಾನು ಪ್ರೀತಿಸುತ್ತೇನೆ ಆತುರದಿಂದ ಹುಡುಕುವವರು ನನ್ನನ್ನು ಕಂಡುಕೊಳ್ಳುವರು ನನ್ನಲ್ಲಿ ಧನ ಘನತೆಗಳು ಶ್ರೇಷ್ಠ ಸಂಪತ್ತುಗಳು ನೀತಿಯು ಇರುತ್ತವೆ ನನ್ನಿಂದಾಗುವ ಫಲವು ಬಂಗಾರಕ್ಕಿಂತಲೂ ಹೌದು ಅಪರಂಜಿಗಿಂತಲೂ ಉತ್ತಮ ನನ್ನ ಮೂಲಕವಾದ ಆದಾಯವು ಚೊಕ್ಕ ಬೆಳ್ಳಿಗಿಂತಲೂ ಅಮೂಲ್ಯವಾಗಿದೆ ನಾನು ಹಿಡಿದಿರುವ ದಾರಿಯು ನೀತಿಯೇ ಮಾರ್ಗಗಳಲ್ಲಿ ನಡೆಯುತ್ತೇನೆ ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ಹೀಗಿರಲು ನನ್ನನ್ನು ಪ್ರೀತಿಸುವವರಿಗೆ ದನದ ಬಾಧ್ಯತೆಯನ್ನು ದೊರಕಿಸಿ ಅವರ ಬೊಕ್ಕಸುಗಳನ್ನು ತುಂಬಿಸುವೆನು ಬೆಳ್ಳಿ ಬಂಗಾರ ಆಗಿರ್ಬೋದು ಸರ್ವಸಂಪತ್ತು ದೇವರಲ್ಲಿದೆ ಎಲ್ಲ ಟೋಟಲ್ ಈ ಬೆಳ್ಳಿ ಆಗಿರ್ಬೋದು ಈ ಬಂಗಾರ ಆಗಿರ್ಬೋದು ಈ ವಜ್ರಗಳಾಗಿರ್ಬೋದು ಈ ಭೂಮಿ ಆಗಿರ್ಬೋದು ಟೋಟಲ್ ದೇವರದು ಎಲ್ಲ ದೇವರದು ಎಲ್ಲ ದೇವರದು ಅದೇ ಪ್ರಕಾರ ಅದಕ್ಕಿಂತ ಶ್ರೇಷ್ಠವಾದದ್ದು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ಕೂಡ ನೋಡೋಣ ಪ್ರಿಯರಾಧ ದೇವರ ಮಕ್ಕಳಿಗೆ ಮತ್ತ ಸುವಾರ್ತೆ ಮತ್ತ ಏನ ಬರದ ಸುವಾರ್ತೆ ಅಧ್ಯಾಯ ಮತ್ತ ಏನ ಬರೆದ ಸುವಾರ್ತೆ ಆರನೇ ಅಧ್ಯಾಯ ಹತ್ತೊಂಬತ್ತನೇ ವಚನವನ್ನು ನೋಡಿ ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು ಇಲ್ಲಿ ಕಳ್ಳರು ಕನ್ನ ಕೊರೆದು ಕದಿಯುವರು ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಅತ್ತಿ ಕೆಟ್ಟು ಹೋಗುವುದಿಲ್ಲ ಅಲ್ಲಿ ಕಳ್ಳರು ಕನ್ನ ಕೊರೆಯುವುದೂ ಇಲ್ಲ ಕದಿಯುವುದೂ ಇಲ್ಲ ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ ಅಂದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಡ್ರಿ ಪರಲೋಕದಲ್ಲಿ ಗಂಟು ಈ ಭೂಲೋಕದಲ್ಲಿ ಎಷ್ಟು ಸಂಪಾದನೆ ಮಾಡಿಕೊಂಡ್ರೆ ಏನಾಗುತ್ತೆ ಕಳ್ಳರು ಪ್ಲಾನ್ ಮಾಡ್ತಾರೆ ಏನು ಪ್ಲ್ಯಾನು ಯಾವ ರೀತಿ ಕದಿಬೇಕು ಯಾವ ರೀತಿ ಕದಿಬೇಕು ನಿಮ್ಮಲ್ಲಿ ದೊಡ್ಡ ಇದೆಯಾ ದೊಡ್ಡ ಆಸ್ತಿ ಇದ್ರೆ ಯಾವ ರೀತಿ ಕದಿಬೇಕು ಎನ್ನುವಂಥದ್ದನ್ನು ಪ್ಲ್ಯಾನ್ ಮಾಡ್ತಾರೆ ಬ್ಯಾಂಕಲ್ಲಿರುವಂಥದ್ದು ಕೂಡ ಲೂಟಿ ಮಾಡೋದಕ್ಕೆ ಪ್ರಯತ್ನ ಮನೆಯಲ್ಲಿದ್ದರೆ ಮನೆಯಲ್ಲಿರುವಂಥದ್ದು ಲೂಟಿ ಮಾಡೋದಕ್ಕೆ ಪ್ರಯತ್ನ ಕಳು ಮಾಡೋದಕ್ಕೆ ಪ್ರಯತ್ನ ಏನರ ಎಲ್ಲ ರೀತಿಯಲ್ಲಿ ಪ್ರಯತ್ನ ನಡೀತಾ ಇದೆಯಾ ಅಂತ ನೋಡುವಾಗ ನಡೀತಾ ಇದೆ ಈ ಕಳು ಮಾಡುವಂಥ ಸಮಯದಲ್ಲಿ ಎಷ್ಟೋ ಮಂದಿ ಸುತ್ತೋಗ್ತಾ ಇದ್ದಾರೆ ಪ್ರೇರ ಎಷ್ಟೋ ಮಂದಿ ಪ್ರಾಣ ಹತ್ಯೆ ನಡೀತಾ ಇದಾರೆ ಒಟ್ಟಿನಲ್ಲಿ ಕಳು ಮಾಡ್ಬೇಕಂದ್ರೆ ಅಲ್ಲಿ ಯಾರಾದರೂ ಅಡ್ಡ ಬಂದ್ರೆ ಅವ್ರನ್ನೂ ಕೂಡ ಕೊಂದಾಕಿ ಇರುವಂಥ ಆಸ್ತಿಯನ್ನು ಇರುವಂಥ ಗಂಟನ್ನು ಏನ್ರಿ ಲೂಟಿ ಮಾಡೋದಕ್ಕೆ ಕಳು ಮಾಡೋದಕ್ಕೆ ಅನೇಕ ಪ್ರಯತ್ನಗಳು ಎಷ್ಟೋ ಮಂದಿ ಸುತ್ತೋಗ್ತಾ ಇದ್ದಾರೆ ಇದರಲ್ಲಿ ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಡ್ರಿ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಡ್ರಿ ಅಂತೇಳಿದಾನೆ ಅಂದರೆ ದನವನ್ನು ಸಂಪಾದನೆ ಮಾಡಿಕೊಡ್ರಿ ಪರಲೋಕದಲ್ಲಿ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ದನವನ್ನು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ದನವು ಅಂದರೆ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ದನವು ಅಂದರೆ ಏನದು ಗಂಟು ದನವು ಏನು ಅದು ಏನು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ದನವು ಗಂಟು ಅಂದರೆ ಏನದು ಅದು ನೋಡುವಾಗ ಎಫ್ ಎಸ್ ಎದವರಿಗೆ ಬರೆದ ಪತ್ರಿಕೆ ಎಫ್ ದವರಿಗೆ ಬರೆದ ಪತ್ರಿಕೆ ಮೂರನೇ ಅಧ್ಯಾಯ ಎಂಟನೇ ವಚನದಿಂದ ನೋಡೋಣ ಪ್ರಿಯರಿ ಮೂರನೇ ಅಧ್ಯಾಯ ಎಂಟನೇ ವಚನ ನಾನು ಕ್ರಿಸ್ತನ ಅಪ್ರಮಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅನ್ಯ ಜನರಿಗೆ ಪ್ರಸಿದ್ಧಪಡಿಸುವ ಹಾಗೆಯೂ ಸಮಸ್ತವನ್ನು ಸೃಷ್ಟಿಸಿದ ದೇವರಲ್ಲಿ ಆದಿಯಿಂದ ಮರೆಯಾಗಿದ್ದ ಮರ್ಮವು ಪ್ರಕಟವಾಗುವ ಹಾಗೆ ಪ್ರಕಟವಾಗುವ ಹಾಗೆ ವಿಧ ಎಂಥದ್ದು ತಿಳಿಸುವ ಹಾಗೆಯೂ ದೇವರ ಜನರೊಳಗೆ ಅತ್ಯಲ್ಪನಾದ ನನಗೆ ಅನುಗ್ರಹಿಸೋಣವಾಯಿತು ಮೇಲ್ಗಡೆ ಒಂದು ಅದ್ಭುತವಾದ ಮಾತಿದೆ ಏನು ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯದಲ್ಲಿ ಅಂತೇಳಿದಾನೆ ನಾನು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯದ ವಿಷಯವಾದ ಶುಭ ಸಮಾಚಾರವನ್ನು ಅಂದ್ರೆ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ಐಶ್ವರ್ಯ ಹಣವು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತ ಗಂಟು ದನವು ಸಿರಿ ಸಂಪಾದನೆ ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ಗಂಟು ಮಾಡಿಟ್ಕೊಡ್ರಿ ಅಂತ ಹೇಳಿದಾನೆ ನಿಜವಾದ ದನವು ಅಂದರೆ ನಿಜವಾದ ದನವನ್ನು ಅಂದರೆ ಕ್ರಿಸ್ತನ ಜ್ಞಾನವು ಕ್ರಿಸ್ತನ ಜ್ಞಾನವು ಕ್ರಿಸ್ತನ ಅಪ್ರಮೇಯವಾದ ಐಶ್ವರ್ಯವು ಕ್ರಿಸ್ತನ ಜ್ಞಾನವು ಕ್ರಿಸ್ತನ ವಾಕ್ಯವು ಈ ಕ್ರಿಸ್ತನ ವಾಕ್ಯವೇ ನಿಜವಾದ ದನವು ಕ್ರಿಸ್ತನ ವಾಕ್ಯವೇ ನಿಜವಾದ ದನವು ಅರ್ಥ ಮಾಡಿಕೊಳ್ಳಿ ಪ್ರಿಯರಾದ ದೇವರ ಮಕ್ಕಳಿರ ಈ ಕ್ರಿಸ್ತನ ವಾಕ್ಯವೇ ನಿಜವಾದ ದನವನ್ನು ಜ್ಞಾನವನ್ನು ಯಾರು ಕೊಡ್ತಾರೆ ದೇವರು ಕೊಡ್ತಾರೆ ನೀನು ನಂಬಿಗಸ್ತನಾಗಿದ್ದರೆ ನೀನು ಭೂಮಿಯ ಮೇಲೆ ನಂಬಿಗಸ್ಥನು ನೀತಿವಂತನು ಪರಿಶುದ್ಧನಾದರೆ ಖಂಡಿತವಾಗಿ ದೇವರನ್ನು ಹುಡುಕಿದರೆ ದೇವರನ್ನು ಹುಡುಕಿದರೆ ಖಂಡಿತವಾಗಿ ದೇವರು ನಿನಗೆ ಕೊಡ್ತಾನೆ ಏನು ಜ್ಞಾನವು ಏನದು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ಗಂಟು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ನಿಜವಾದ ದನವನ್ನು ನಿನಗೆ ಕೊಡ್ತಾನೆ ನಿನಗೆ ಒಪ್ಪಿಸ್ತಾನೆ ಆ ದೇವರ ಜ್ಞಾನವು ಎನ್ನುವಂಥ ದನವು ಈ ದೇವರ ಜ್ಞಾನವು ಎನ್ನುವಂತ ದನವನ್ನು ನಿನಗೆ ಒಪ್ಪಿಸ್ತಾನೆ ನಿನಗೆ ಕೊಡ್ತಾನೆ ದೇವರು ಐಶ್ವರ್ಯವನ್ನು ಈ ಭೂಲೋಕದಲ್ಲಿ ಏನಿಲ್ಲ ರೀ ಎಲ್ಲ ಸರ್ವನಾಶವಾಗುತ್ತೆ ಶಾಶ್ವತವಾಗಿರುವಂಥದ್ದು ಏನ್ರಿ ಕೊನೆ ಇಲ್ಲದಂತದ್ದು ಶಾಶ್ವತವಾದದ್ದು ಯಾವ್ದಂತೂ ನೋಡುವಾಗ ಪರಲೋಕವು ದೇವರು ಯೇಸು ಕ್ರಿಸ್ತನು ದೇವರು ಮಹಾಲೋಕವು ಇದು ಶಾಶ್ವತ ಆ ಶಾಶ್ವತವಾದಂಥ ಸ್ವರ್ಗವನ್ನು ದೇವರನ್ನು ಪಡಿಬೇಕಾದ್ರೆ ಈ ಲೋಕದಲ್ಲಿ ನಾವು ನಿಜವಾದ ದನವನ್ನು ಪಡೆದುಕೊಳ್ಬೇಕಂತೆ ನಿಜವಾದ ದನವು ಆ ನಿಜವಾದ ದನವೇ ಆ ನಿಜವಾದ ಗಂಟು ಆ ನಿಜವಾದ ಜ್ಞಾನವು ದೇವರ ವಾಕ್ಯವು ದೇವರ ಜ್ಞಾನವು ಆತ್ಮಕ್ಕೆ ಸಂಬಂಧಪಟ್ಟಿರುವಂಥ ಜ್ಞಾನವು ಈ ಜ್ಞಾನವು ಈ ಜ್ಞಾನವೆನ್ನುವಂಥ ಐಶ್ವರ್ಯವು ಈ ಜ್ಞಾನವೆನ್ನುವಂಥ ಐಶ್ವರ್ಯವು ಈ ಧನವನ್ನು ನೀನು ಸಂಪಾದನೆ ಮಾಡಿಕೊಳ್ಬೇಕು ಸಂಪಾದನೆ ಮಾಡಿಕೊಂಡು ಈ ಜ್ಞಾನವೆನ್ನುವಂಥ ಐಶ್ವರ್ಯವನ್ನು ಸಮಾಜಕ್ಕೆ ಪ್ರಕಟಿಸಬೇಕು ದೇವರ ಜ್ಞಾನವನ್ನು ದೇವರ ಜ್ಞಾನವನ್ನು ನೀನು ಪ್ರಕಟಿಸಿ ಕೆಲವರನ್ನ ಕಾಪಾಡಬೇಕು ಅದು ದೇವರ ಉದ್ದೇಶ ಈ ರೀತಿ ಕಾಪಾಡಿದರೆ ಈ ರೀತಿ ದೇವರ ಜ್ಞಾನವನ್ನು ದೇವರ ಉದ್ದೇಶವನ್ನು ಸಮಾಜಕ್ಕೆ ಸಾರಿದರೆ ಏನ್ರಿ ದೇವರು ಮಹಾಲೋಕವನ್ನು ಪಡ್ಕೊಳ್ತೀವಿ ಇಲ್ಲದೆ ಹೋದರೆ ನಿತ್ಯವಾದಂಥ ಬೆಂಕಿ ಕಿರು ಹೋಗ್ತೀವಿ ಪ್ರಿಯರೇ ಲೋಕನ ಬರೆದ ಸುವಾರ್ತೆ ಹದಿನಾರು ಹದಿಮೂರನೇ ವಚನದಲ್ಲಿ ಓದಿ ನಾವು ಮುಗಿಸ್ಕೊಳ್ಳೋಣ ಪ್ರಿಯರೇ ಹದಿಮೂರನೇ ವಚನದಲ್ಲಿ ನೋಡಿ ಕೆಳಗಡೆ ಮಾತು ಯಾವ ಹಾಳು ಇಬ್ಬರ ಯಜಮಾನರಿಗೆ ಸೇವೆ ಮಾಡಲಾರನು ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬನನ್ನು ತಾಸ್ತಾರ ಮಾಡುವನು ನೀವು ದೇವರನ್ನು ದನವನ್ನು ಕೂಡ ಸೇವಿಸಲಾರಿರಿ ದೇವರನ್ನು ದನವನ್ನು ಅಂದರೆ ಲೌಕಿಕವಾದಂಥ ದನವನ್ನು ದೇವರನ್ನು ಸೇವಿಸಲಾರಿರಿ ದನವು ಅಂದರೆ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂಥ ಹಣವೂ ಇದೆಯಲ್ಲ ಈ ಹಣವು ಎಷ್ಟಿದೆ ಅಷ್ಟನ್ನು ಬಳಸ್ಕೋಬೇಕೆ ವಿನ ಹಣದಗೋಸ್ಕರ ಸೇವೆ ಮಾಡಿಕೊಡ್ದು ಹಣದಗೋಸ್ಕರ ಕಷ್ಟ ಪಡಕೂಡ್ದು ಹಣದಗೋಸ್ಕರ ಒದ್ದಾಡಕೂಡ್ದು ಹಣದಗೋಸ್ಕರ ಅಲ್ಲ ದೇವರಿಗೋಸ್ಕರ ಮೊದಲೇ ಸಂಪೂರ್ಣವಾಗಿ ದೇವರು ಸಂಪೂರ್ಣವಾಗಿ ದೇವರು ಹಣವು ಈ ಹಣವು ಎಷ್ಟು ಬೇಕು ಅಷ್ಟನ್ನು ಬಳಸ್ಕೋಬೇಕು ನಿನ್ನ ಹೃದಯದಲ್ಲಿ ಹಣವು ಎನ್ನುವಂಥ ಆಲೋಚನೆಯರು ನಿನ್ನಲ್ಲಿ ನಿನ್ನ ಮನಸ್ಸಿನಲ್ಲಿ ದೇವರಿರಬೇಕು ದೇವರ ಜ್ಞಾನವಿರಬೇಕು ಪರಲೋಕಕ್ಕೆ ಸಂಬಂಧಪಟ್ಟಿರುವಂಥ ನಿಜವಾದ ದನವನ್ನು ನಿನ್ನ ಹೃದಯದಲ್ಲಿ ತುಂಬಿರಬೇಕು ಆ ನಿಜವಾದ ದನವನ್ನು ದೇವರ ವಾಕ್ಯವು ವಾಕ್ಯಕ್ಕೆ ಹೋಲಿಸಿದ್ದಾನೆ ಪ್ರಿಯರೇ ನಿಜವಾದ ದನವು ದೇವರ ವಾಕ್ಯಕ್ಕೆ ಓಕೆ ಈ ನಿಜವಾದ ದನವು ನಿನ್ನ ಹೃದಯದಲ್ಲಿರಬೇಕೆ ವಿನಃ ಈ ಲೌಕಿಕವಾದಂಥ ದನವನ್ನು ನಿನ್ನ ಹೃದಯದಲ್ಲಿ ಇರಕೂಡ್ದು ಎಲ್ಲಿ ಇದ್ದರೆ ದನ ಏನರ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂಥ ಹಣ ಇದೆಯಲ್ಲ ಅದು ಎಲ್ಲಿದ್ದರೆ ಇರಲಿ ಎಷ್ಟು ಬೇಕೋ ಅಷ್ಟು ಬಳಸ್ಕೊಡ್ರಿ ಎಷ್ಟು ಅಷ್ಟೇ ಅದ್ರಗೋಸ್ಕರ ತವಕ ಪಡಕೂಡ್ದು ಅದ್ರಗೋಸ್ಕರ ಕಷ್ಟಪಡಕೂಡ್ದು ಅದ್ರಗೋಸ್ಕರ ಏನ್ರಿ ಈ ಸಮಾಜದಲ್ಲಿ ನಾವು ಪ್ರಯಾಸ ಪಡಕೂಡುದು ದೇವ್ರಿಗೋಸ್ಕರ ದೇವರ ಸೇವೆ ನಿಮಿತ್ತವಾಗಿ ಕಷ್ಟಪಡಬೇಕು ಕೆಲಸ ಮಾಡೋಣ ಕಷ್ಟಪಡೋಣ ಎಷ್ಟಿದೆ ಅಷ್ಟೇ ಆದರೆ ಆ ಮೈಂಡಲ್ಲಿ ಯಾವ ಮೈಂಡಲ್ಲಿ ಈ ಹಣದ ಮೈಂಡಲ್ಲಿ ಈ ಹಣದ ಆಲೋಚನೆಯಲ್ಲಿ ಇರಕೂಡ್ದು ಎಷ್ಟು ಸಂಪಾದನೆ ಮಾಡ್ಕೋಬೇಕು ಅಷ್ಟೇ ಎಷ್ಟು ಊಟ ಮಾಡಬೇಕು ಅಷ್ಟೇ ಎಷ್ಟು ಪ್ರೀತಿಸಬೇಕು ಅಷ್ಟೇ ಸಂಪೂರ್ಣ ದೇವರನ್ನು ಪ್ರೀತಿಸಬೇಕು ಈ ರೀತಿ ಪ್ರೀತಿಸಿದರೆ ದೇವರಿರುವಂಥ ಮಹಾಲೋಕವನ್ನು ಪಡ್ಕೊಳ್ತೀವಿ ಇಲ್ಲದೆ ಹೋದರೆ ಭಯಂಕರವಾದಂಥ ನರಕಾಗ್ನಿಗೆ ಹೋಗ್ತೀವಿ ಪ್ರಿಯರೇ ಓಕೆನಾ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಲು ಭೂಮಿಯ ಆಕಾಶವನ್ನು ಸರ್ವಲೋಕವನ್ನುಂಟು ಮಾಡಿರುವಂಥ ತಂದೆ ಅತ್ತೆಯವರೇ ವಂದನೆಗಳು ಸ್ತೋತ್ರಗಳು ತಂದೆ ನಿಜವಾದ ದನವನ್ನು ಕುರಿತು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದೀನಿ ಎಲ್ಲರನ್ನು ಆಶೀರ್ವದಿಸಿ ಎಷ್ಟು ಮಂದಿ ತಿಳ್ಕೊಂಡಿದ್ದಾರೋ ಎಲ್ಲರನ್ನು ಬಲಪಡಿಸಿ ತಂದೆ ನಿಮ್ಮ ಸೇವೆ ಮಾಡೋದಕ್ಕೆ ನಿಮ್ಮ ಪ್ರೀತಿಯ ಜ್ಞಾನವನ್ನು ಸಮಾಜಕ್ಕೆ ಸಾರೋದಕ್ಕೆ ಎಲ್ಲರಿಗೂ ಸಹಾಯ ಮಾಡಿ ಲೋಕದಲ್ಲಿ ಲೋಕದ ಪಾಪದಲ್ಲಿ ಬೀಳದಂತೆ ಎಲ್ಲರನ್ನೂ ಕಾಪಾಡಿ ಏಸು ಪವಿತ್ರ ನಾಮದಲ್ಲಿ ಬೇಡ್ತಾ ದಿನ ಪಾತ್ರಂದೆಯೇ ಹಾಮೆ